ಇದನ್ನ ಕೂಡ ಮಾಡಿ ಕೇಳಿದ್ರು ಇಬ್ಬರಿಗೆ ಅಂತ ಸೇರಿವೆ. ಇಲ್ಲಿ ನಾನು ರೆಕಾರ್ಡ್ ಹಾಕೊಂಡಿದ್ದೀನಿ, ನೋಡೋಣ ಅದೇನೆ ಅಂತ ಹೇಳಿದ್ರು. ಓಕೆ ಸಿಸ್ಟರ್, ಅಲ್ಲಿ ಪ್ರೀತಿಯ ಸಹೋದರ ಸಭೆಗೆ ಎಲ್ಲರಿಗೂ ತಂದೆಯಾದ ದೇವರಿಗೂ ಕೃತಜ್ಞತೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಅಂದ್ರೆ ದೇವರು ಮತ್ತೊಂದು ಬಾರಿ ದೇವರ ವಾಕ್ಯ ವಿಷಯಗಳನ್ನ ನಾವು ಕೇಳುವುದಕ್ಕೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ತಾ ಇರುವಂತ ಒಂದು ಭಾಗ ಏನಪ್ಪ ಅಂದ್ರೆ ಇದರಿಂದವರಿಗೆ ಒಂದು ಪತ್ರಿಕೆಯಲ್ಲಿ ನಾವು ಒಂದು ಎಷ್ಟೇ ಭಾಗ ನೋಡ್ಬೇಕಾಗಿದೆ. ನಾವೀಗ ಲಾಸ್ಟ್ ನಾವು ಕೆಲವೊಂದು ಪಾಯಿಂಟ್ ನೋಡಿದ್ರೆ ಇದೆಯಾ ಯಾವ ವಾಕ್ಯದಲ್ಲಿ ಹೆಚ್ಚಿದೀವಿ ನಾವು ಅವ್ರ ವಾಕ್ಯದಲ್ಲಿ ಹೆಚ್ಚಿದ್ವಿ ಹದಿಮೂರ ವಾಕ್ಯದಲ್ಲಿ ನಾವು ಹೇಳ್ತಿದ್ವಿ. ಹದಿಮೂರ ವಾಕ್ಯದಲ್ಲಿ ಹೋಗೋದು ಹೌದು ಪವಿತ್ರ ಮಾಡುವುದಾದರೆ ಇಲ್ಲಿ ನಾವು ನೋಡಿದ್ರೆ ಒಂದು ವಿಷಯ ಏನಂದ್ರೆ ಹಿಂದಿನ ಒಂದು ಭಾಗದಲ್ಲಿ ಬೇರೆಯವರಿಗೆ ಬರೆದಂತ ಒಂದು ಪತ್ರಿಕೆಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯವನ್ನು ಓದ್ತಾರೆ. ಏನಂತಂದ್ರೆ ಹೋಗೋ ರಕ್ತವನ್ನು ತೆಗೆದುಕೊಂಡರೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಳ್ಳುವ ಹಾಗೆ ಒಂದೇ ಸಾರಿ ದೇವರ ಸನ್ನಿಧಿಗೆ ಪ್ರವೇಶಿಸಿದನು. ನಮ್ಮ ಕರ್ತನಾದ ಅಲ್ವಾ, ಈಗ ಸ್ವಂತ ರಕ್ತ ಅಂತ ಈ ರಕ್ತದ ವಿಷಯದಿಂದ ನಾವು ರಕ್ತ ಅನ್ನೋದು ತುಂಬಾ ಇದೆ. ಈ ಇದರವರಿಗೆ ನೀವು ರಕ್ತ ಅನ್ನೋದು ವಿಷಯ ತುಂಬಾ ಹೆಚ್ಚಾಗಿ ಮಾಡಿದೆ ತಿಳಿಸಿದೆ. ಹಾಗಾಗಿ ರಕ್ತ ಅಂತ ನಿಮಗೆ ರಕ್ತ ಆಗಿದ್ದಕ್ಕೆ ನಮ್ಗೆಲ್ಲರೂ ನೆನಪಾಗದು ಏನಪ್ಪಾ ಅಂದ್ರೆ ಕೆಂಪು ಮನದಲ್ಲಿ ಅಂತ ನಮ್ಮ ದೇಹದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಸತ್ಯಗಳನ್ನ ಏನಾಗ್ತಿದೆ ಅಂತ ರಕ್ತದಲ್ಲಿ ಏನಿದೆ ಜೀವವಿದೆ ಅಂತ ಹೇಳ್ತಾರೆ. ರಕ್ತದಲ್ಲಿ ಜೀವವಿದೆ ಅನ್ನೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಇರುವಂತ ಪ್ರತಿಯೊಂದು ಅಂಗಗಳು ಅಂದಾಗ ಹೃದಯ ಇರಬಹುದು, ಕಿಡ್ನಿ ಇರ್ಬಹುದು, ಮತ್ತೆ ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಒಂದು ಅಂಗಗಳಿಗೆ ಪ್ರತಿದಿನ ಆಮ್ಲಜನಕವನ್ನ ಆಹಾರವನ್ನು ಪೂರೈಕೆ ಮಾಡುವಂತ ಕೆಲಸ ಯಾವುದರ ಮೂಲಕ ಯಾವುದರ ಸಹಾಯದಿಂದ ನಡೆಯುತ್ತೆ ಅಂದ್ರೆ ಯಾವುದು ಅದನ್ನ ಪೂರೈಸುತ್ತೆ ಅಂದ್ರೆ ರಕ್ತ ಅದನ್ನು ಮಾಡ್ತಾರೆ. ಯಾವುದೇ ಅಂಗ ಕೆಲಸಲ್ಲ, ಏನೇ ರುಪಾಯಿ ಇದೆಯೋ ಅಲ್ಲೇ ಇರುತ್ತೆ, ಕಿಡ್ನಿ ಇದೆ ಅಲ್ಲೇ ಇರುತ್ತೆ, ಬಟ್ ರಕ್ತ ಮಾತ್ರ ಪ್ರತಿಯೊಂದು ಚಲಿಸ್ತಾ ಇರುತ್ತೆ. ಚೆಲ್ಲಿ ಅವುಗಳಿಗೆ ಬೇಕಾದಂತ ಒಂದು ಪ್ರತಿ ರೀತಿಯ ಶಕ್ತಿಯನ್ನ ಪೂರೈಕೆ ಮಾಡುವ ಕೆಲಸವನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ರಕ್ತದ ಒಂದು ವಿಷಯ ಸಂಬಂಧ ಮಾಡಾಗ ಸೈಂಟಿಫಿಕ್ಗಳಾಗಿ ಹಲವಾರು ವಿಷಯ ಇರ್ಬೋದು, ಬಟ್ ಇಲ್ಲಿ ಹೋದ ಹೋಳಿಗಳ ರಕ್ತ ಅಂತ ಹೇಳಿದಾಗ ಇದು ರಕ್ತ ಅಂತ ಮಾಡಾಗ ಅದನ್ನ ಯಾವ ದೃಷ್ಟಿಯಲ್ಲಿ ಅಂದ್ರೆ ಒಂದು ವ್ಯಕ್ತಿ ಒಂದು ವ್ಯಕ್ತಿಯಲ್ಲಿ ಯಾವಾಗ ರಕ್ತ ದೇಹದಲ್ಲಿ ರಕ್ತ ಹೊರನೆ ಹೋಗ್ತಾರೋ ಆಗ ವ್ಯಕ್ತಿ ಸಾಯ್ತಾನೆ. ಇದು ಸ್ಪಷ್ಟವಾಗಿ ಬೇಕಾದ್ರೆ
ಇನ್ನು ಆ ಒಂದು ರಕ್ತ ಅಂತ ಹೇಳಿದಾಗ ಯಾವಾಗ ರಕ್ತ ಹೊರಗೋಗುತ್ತೆ ಅವಾಗ ದೇಹದಲ್ಲಿ ಅವರು ಜೀವವನ್ನ ಆಮ್ಲಜನಕವನ್ನ ಆಹಾರವನ್ನು ಪೂರೈಕೆ ಮಾಡುವಂತ ವ್ಯವಸ್ಥೆ ಇಲ್ಲದೆ ಹೋಗೋದ್ರಿಂದ ಹಾಗೆ ಅದ್ರ ಜೀವ ಅದರ ಪ್ರಾಣ ನೀರೆ ಅಂತ ನೋಡಿದಾಗ ಎಲ್ಲ ಪ್ರಾಣಿಗಳಿಗೂ ರಕ್ತದ ಒಂದು ಮುಖ್ಯವಾದ ವಿಷಯವನ್ನ ನಮ್ಮ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಪ್ರಾಣಿಗಳಿಗೂ ರಕ್ತವಿದೆ. ಆದ್ರೆ ಆ ರಕ್ತದ ಅರಿವು ಯಾರಿಗಿಲ್ಲ ಅಂದ್ರೆ ಪ್ರಾಣಿಗಳಿಗಲ್ಲ. ನಮಗೆ ರಕ್ತ ಇದೆ, ರಕ್ತದ ಒಂದು ಪ್ರಾಮುಖ್ಯತೆ ದೊಡ್ಡದಾಗಿದೆ ಅಂತ ಅರಿವು ನಾಲೆಜ್ ಆಗಿ ಆ ಪ್ರಾಣಿಯಲ್ಲಿಲ್ಲ. ಅಂದ್ರೆ ಮನುಷ್ಯರಿಗೆ ಆ ರಕ್ತದ ಅರಿವಿದೆ. ನಮಗೆ ಅರಿವಿದೆಲ್ಲ ಪ್ರಕಾರವಾಗಿ ರಕ್ತದಲ್ಲಿ ಜೀವವಿದೆ ಅಂತ ಏನ್ ಮಾಡಿದ್ರೆ ಧೋನಿ ಹೇಳಿದ್ರೆ ಅದಕ್ಕೆ ರಕ್ತವನ್ನು ನನಗೆ ಏನ್ ಮಾಡ್ಬಿಟ್ರಿ ತಿನ್ನಬೇಡ್ರಿ ಅನ್ನೋದು. ಹಾಗಾಗಿ ರಕ್ತವನ್ನು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಒಂದು ಚೆಲ್ಬೇಕು, ಇಲ್ಲ ಬಲಿಯಾಗಿ ಸಮರ್ಪಣೆ ಮಾಡ್ಬೇಕಾದ್ರೆ ದೇವರ ಒಂದು ವಿಷಯಕ್ಕೆ ಬಲಿಯಾಗಿ ಸಮರ್ಪಣೆ ಮಾಡ್ಬೇಕಾದ್ರೆ ಮನುಷ್ಯರ ಪಾಪ ವಿಪತ್ತ ಪರಿಹಾರ ಮಾಡೋದಕ್ಕೆ ಬಲಿಗಳನ್ನ ಕೊಡೋದಕ್ಕೆ ಹೋತ ಪರಿಹಾರ ಸಮರ್ಪಣೆ ಮಾಡ್ತಾರೆ. ಈಗ ನೋಡಿ ಹೋತ ಹೋಗಿದ ರಕ್ತ ಅಂತ ತಗೊಂಡಾಗ ಅದು ಯಾವ ದೃಷ್ಟಿಕೋನದಲ್ಲಿ ಅಲ್ಲಿ ಮಾಡಲ್ ಬರುತ್ತೆ ಅಂತ ನೋಡಿದಾಗ ಒಂದು ಕುರಿಯನ್ನ ಮೇಲೆ ಹೋತವನ್ನ ತಗೊಂಡೋಗ್ತೀರ, ತಗೊಂಡೋಗಿ ನೀವು ದೇವರ ಸನ್ನಿಧಿಗೆ ಕಡಿತೆ ಅಲ್ವಾ ಟಿಪ್ಪಣಿ ಅಂದ್ರೆ ಧರ್ಮಶಾಸ್ತ್ರ ಪ್ರಕಾರವಾಗಿ. ಅದೇ ಒಂದು ಸಿಂಹವನ್ನ ತಗೊಂಡೋಗಿ ದೇವರ ಸನ್ನಿಧಿಯಲ್ಲಿ ಕರೆಯಕ್ಕಾಗುತ್ತಾ? ಅದ ಒಂದು ಭಯಂಕರವಾದ ಮೃಗ ಇರುತ್ತೆ ಕುರಿ ಅನ್ನೊಂದು ಪ್ರಾಣಿನ ತಗೊಂಡೋಗಿ ದೇವರ ಸನ್ನಿಧಿಯಲ್ಲಿ ತೆಗೆಯಕ್ಕಾಗುತ್ತಂದ್ರೆ ಅದು ಅದನ್ನೇನ್ ಮಾಡಲ್ಲ ಸಗುಸ್ಕೊಳ್ಳಲ್ಲ ನಾವು ಅದು ಹೋರಾಡುತ್ತೆ. ಅದನ್ನ ನಾವು ಕಟ್ಟಿ ಅದನ್ನ ತಗೊಂಡೋಗಿ ಅದನ್ನ ಕರಿವಂತ ಮಾಡಕ್ಕಾಗಲ್ಲ ಇಷ್ಟಪಟ್ಟರೆ ಯಾವಾಗ್ಲೂ ಅದನ್ನ ಶುದ್ಧವಾದ ಪ್ರಾಣಿ ಗುಂಪಲ್ಲೇ ಹೋರಾಡ್ ಬರುತ್ತೆ. ಅಂದ್ರೆ ಸಿದ್ಧವಾದ ಪ್ರಾಣಿ ಒಂದು ದೇವರೇ ಸ್ಥಳ ಏನಪ್ಪ ಅಂದ್ರೆ ಮೂಲಕ ಇಲ್ಲಿ ಹೋಗ್ಬೇಕಂತ ವಿಷಯ ಅದರಲ್ಲಿ ಕಾಣುವಂತ ಗುಣಗಳು ನನಗೆ ಕುರಿ ತಗೊಂಡಾದಾಗ ಕುರಿ ಕತ್ತರಿಸುತ್ತಾರೆ ಅಂತ ಗೊತ್ತಿದ್ದು ಕೂಡ ಸ್ನೇಹ ಇರುತ್ತೆ ಅಲ್ವಾ. ಅಂದ್ರೆ ಅವ್ರು ತಮ್ಮನ್ನ ಒಪ್ಪಿಸ್ ಕೊಟ್ಟಿರುತ್ತೆ ಏನಪ್ಪ ಅಂತಂದ್ರೆ ಯಾರೋ ಒಬ್ಬರ ಪಾಪವನ್ನು ಪರಿಹಾರ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ಬರು ಆ ಪಾಪ ಪತ್ರ ರಕ್ತವನ್ನ ಚೆಲ್ಲಬೇಕು ಅಂತ ದೇವರ ನೀತಿ ನಿಯಮ ಇದೆಯಲ್ಲ ಅದಕ್ಕೆ ಪ್ರಕಾರವಾಗಿ ಆ ಪ್ರಾಣಿಗಳು ಮನುಷ್ಯರ ಮಾಡಿದಂತ ಪಾಪ ಪರಿಹಾರಕ್ಕೆ ಟೆಂಪ್ರರಿ ಪಾಪ ಪರಿಹಾರಕ್ಕೆ ಏನ್ ಮಾಡ್ತಾ ಇರುತ್ತೆ ಆ ಒಂದು ರಕ್ತವನ್ನ ಚೆಲ್ಲುತ್ತೆ. ಅದು ಮೂರ್ಖ ಪ್ರಾಣಿಗಳೇ ಅವರಿಗೆ ಮಾತನಾಡ ಬರಲ್ಲ, ನಿಮ್ಗೆ ಮಾತಾಡಿದ್ರೆ ನನ್ನ ಬಿಟ್ಬಿಡ್ರಿ ನಾನೇ ತಪ್ಪು ಮಾಡಿದ್ರೆ ನೀವು ಮಾಡಿದ್ದು ನನ್ನ ಮೇಲೆ ಯಾಕೆ ಹಾಕ್ತಿದ್ದೀರಾ ಅಂತ ಅವ್ರು ಕೇಳ್ಬಹುದು. ಆದ್ರೆ ಅದು ಕೇಂದ್ರ ಇಲ್ಲ, ಆದ್ರೆ ದೇವರಿಗೆ ಅಂತ ಏನ್ ಮಾಡಿದೀವಿ ನಾವು ಒಂದು ಬಲಿನ ಕೊಡ್ಬೇಕು ದೇವರು ನಾನಂತ ಸಹಾಯ ಇಲ್ಲ ನನ್ನ ಬಂದ ಈ ಕುರಿಯನ್ನ ಕೊಡ್ತೀವಿ ಅಂತ ಹೇಳಿ ಮಾಡಿದೀವಿ. ಆ ಕುರಿಯನ್ನ ಕೋರಿಗಳನ್ನ ಕೊಟ್ಟು ದೇವರ ಜೊತೆಗೆ ನಾವು ಸಮಾಧಾನ ಮಾಡ್ಕೊಂಡಿದೀವಿ. ಅಂದ್ರೆ ಇಂದ್ರ ಮಟ್ಟಿಗೆ ಈ ರೀತಿಯಾದಂತಹ ಬಲಿ ವಿಧಾನಗಳು ನಡೀತಾ ಇತ್ತು. ಆದ್ರೆ ಈಗ ಈ ರೀತಿಯಾದಂತ ಒಂದು ಪಾಪ ಅಂದ್ರೆ ನಾವು ಮೊದಲಿನ ಇದನ್ನು ನೋಡ್ತಾ ಬರ್ತಾ ಇದೀವಿ ಅತ್ಯಂತ ಮನುಷ್ಯರ ಬೆಳೆಯುವಂತ ಎಲ್ಲ ಪಾಪವನ್ನ ನಿವಾರ ಮಾಡಬೇಕಂದ್ರೆ ಪ್ರತಿ ವರ್ಷ ಸಾವಿರಾರು ಕುರಿಗಳನ್ನ ಸಾವಿರಾರು ಮೌಲ್ಯಗಳನ್ನ ಕಡಿತಾನೇ ಇರ್ಬೇಕು, ಕಡಿತಾನೇ ಇರ್ಬೇಕು, ಕಡಿತಾನೇ ಇರ್ಬೇಕು. ಅವ್ರು ಒಂದು ವರ್ಷ ಪಾಪ ಪಡೆಯಲ್ಲ ಮತ್ತೆ ಮತ್ತೆ ಏನ್ ಮಾಡಬೇಕು ಎಷ್ಟೋ ಲಕ್ಷಾಂತರ ಸಾವಿರಾರು ಕುರಿಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಬಯಸ್ಕೊಳ್ಬೇಕು. ಅಂದ್ರೆ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ದೇವ್ ಕುಟುಂಬ ನೇಮ ಹಾಗೆ ಹತ್ತು ಜನದ ಪಾಪ ಪರಿಹಾರ ಮುಂದಿನ ಒಂದು ಆಫೀಸನ್ನ ನೋಡ್ಬೋದು. ದೇವ್ ಕುಟುಂಬ ನೇಮ ಯಾರು ಇರುವಾಗಿಲ್ಲ. ಆದ್ರೆ ರಕ್ತದಲ್ಲಿ ವಿಶೇಷವಾದ ರಕ್ತ ಇವಾಗ ಇರುತ್ತ ರಕ್ತದಲ್ಲಿ ಅದು ವಿಶೇಷವಾದ ರಕ್ತ ಒಂದು ಆ ರಕ್ತವನ್ನ ನೋಡಿದಾಗ ದೇವರು ಆ ಕುಟುಂಬದ ಜೀವವನ್ನು ಆ ಜೀವಕ್ಕೆ ಬದಲಾಗಿ ಒಂದು ಜನಾಂಗದ ಪಾಪವನ್ನು ತಿನ್ನಿಸುವಂತ ರಕ್ತವಾಗಿ ಇರುತ್ತ ಇಲ್ಲ ಆ ರಕ್ತವನ್ನ ನೋಡಿ ಒಂದು ದೇಶದ ಪಾಪವನ್ನೇ ತಿನ್ನಿಸುವಂತ ಒಂದು ರಕ್ತ ಯಾವಾಗ ಇರುತ್ತ ನೋಡ ಆ ರೀತಿಯ ರಕ್ತ ಭೂಮಿಯಲ್ಲಿ ಖಂಡಿತ ಯಾವುದೇ ಪ್ರಾಣಿ ಕೊಡುತ್ತಾರೆ. ಬದಲಾಗಿ ಮನುಷ್ಯರ ರಕ್ತವನ್ನ ದೇವರು ಯಾವಾಗ್ಲೂ ಅಂಗೀಕಾರ ಮಾಡಲ್ಲ. ಯಾಕೆ ಅಂಗೀಕಾರ ಮಾಡಲ್ಲ ಅಂದ್ರೆ ಮನುಷ್ಯರ ಮೇಲೆ ಮೊದಲೇ ಪಾಪ ಇದೆ. ಆ ಪಾಪ ಇರೋದ್ರಿಂದ ದೇವರು ಮನುಷ್ಯರ ರಕ್ತವನ್ನು ಅಂಗೀಕಾರ ಮಾಡಲ್ಲ ಅಲ್ವಾ. ಅದ್ರ ಮೇಲೆ ಆಲ್ರೆಡಿ ಮರಣ ಅಂದ್ರೆ ಮನುಷ್ಯರು ಮಾಡಿದ ತಪ್ಪಿನಿಂದ ಪ್ರಾಣಿ ಪಕ್ಷಿಗಳು ಕೂಡ ಏನಾಗ್ತಿದೆ ಸಾವನ್ನ ಅನುಭವಿಸ್ತಾ ಇದೆ. ಆದ್ರಿಂದ ಈ ಮನುಷ್ಯರಿಗಿಂತ ಶ್ರೇಷ್ಠವಾಗಿ ಏನ್ ಮಾಡ್ಬೇಕು ಈ ಒಂದು ಬಲಿಯನ್ನ ಕೊಡ್ಬೇಕು. ಕೊಡ್ಬೇಕಾದ್ರೆ ಅವರು ದೂತ್ರ ಆಗ್ಬಿಟ್ಟಿದ್ರೆ ದೂತ್ರ ರಕ್ತವಿದ್ಯಾ ದೂತ್ರ ರಕ್ತವಿಲ್ಲವಲ್ಲ ಅವರು ಆತ್ಮಿಕ ಆಸ್ಪತ್ರೆಯಲ್ಲಿ ಅವರು ಹೇಗೆ ರಕ್ತವನ್ನು ಕೊಡಕ್ಕಾಗುತ್ತೆ ಹಾಗೆ ನೋಡಿದ್ರೆ ನಮ್ಮ ಕರ್ತನ ಏನ್ ಮಾಡಿದ್ರು
ನಾವು ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಅದನ್ನ ನಾವು ಓದ್ಕೊಂಡಿದ್ದೇವೆ. ಎರಡನೇ ಅಧ್ಯಾಯ ಮೊದಲ ಹಿರಿಯ ಎರಡನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವರ್ಷ ಅವರಂತೆ ರಕ್ತ ಮಾಂಸದಲ್ಲಿ ರಕ್ತದಲ್ಲಿ ಅದಕ್ಕೆ ರಕ್ತ ಓಡಬೇಕು, ರಕ್ತ ಇರ್ಬೇಕು. ಏನು ಬರ್ತಾರೆ ರಕ್ತ ಮಾಂಸದ ಯಾರನ್ನು? ಯಾಕಂದ್ರೆ ರಕ್ತವನ್ನ ಕೊಡ್ಬೇಕು, ರಕ್ತವನ್ನ ಕೊಡಬೇಕು. ಹಾಗಾಗಿ ಕರ್ತನಲ್ಲಿ ಏನಿರ್ತದೆ ವಾಕ್ಯಗಳ ಪ್ರಕಾರವಾಗಿ ಹೋಟಲ್ ಹೋಗಿಗಳ ರಕ್ತವು ಪರ್ಯಾಯ ಮೇಲೆ ಚೆಲ್ಲುವ ಕರಿಸಿನ ಭೂಮಿಯು ಶರೀರದ ಹೊರೆಯನ್ನು ಹೋಗಿ ಪವಿತ್ರ ಮಾಡುವುದಾದರೆ ನೋಡಿ ಧರ್ಮಶಾಸ್ತ್ರದಲ್ಲಿ ಏನಾಗ್ತದೆ, ಈ ಪೂಜೆ ಕಠಿಣ ಪೂಜೆಗಳಿಂದ ಅದನ್ನ ಬಲಿಯಾಕೋಸ್ಕರ ಅದನ್ನ ತೆಗೆದು ಮಾತ್ರ ಅದ್ರ ಮೇಲೆ ಚಿಂತಿಸಿಕೊಂಡು ಎಲ್ಲ ಒಂದು ಜೀವನ ಧರ್ಮಶಾಸ್ತ್ರ ಒಂದು ಜೀವನ ಓದಿದ್ದಾರೆ. ನಾನು ಅದನ್ನ ತೀವ್ರವಾಗಿ ಮಾತಾಡ್ತಾ ಬಟ್ ಅದನ್ನ ಮಾತಾಡೋದು ಮಾಡುವಂತ ಪ್ರತಿಯೊಂದು ವಿಧಾನವೂ ಕೂಡ ಏನಕ್ಕೂ ಉದ್ದೇಶ ಅಂದ್ರೆ ಪಾಪ ಪರಿಹಾರ ಆಗೋದಕ್ಕೆ ದೇವ್ರಂತ ನೀತಿ ನಿಯಮ. ಆದ್ರೆ ಆ ನೀತಿ ನಿಯಮ ಹಿಂದೆ ಏನಿರುತ್ತೆ ಅಂದ್ರೆ ಒಂದು ಬಲಿ ಇರುತ್ತೆ, ಒಂದು ಪ್ರಾಣಿ ಪಡೆಯಲಾಗಿರುತ್ತೆ, ಒಂದು ಪ್ರಾಣಿ ತನ್ನ ಜೀವವನ್ನು ಕಲ್ಕೊಂಡಿರುತ್ತೆ, ನಾನು ಭೂಮಿಯಲ್ಲಿ ಬದುಕು ಬಂದ ಅರ್ಹತೆಯನ್ನ ಕಲ್ಕೊಂಡಿರುತ್ತೆ ಅಲ್ವಾ. ಆ ಅರ್ಹತೆಯನ್ನ ಕಲ್ಕೊಂಡಿದ್ದಕ್ಕೋಸ್ಕರ ಬೇರೆಯವರಿಗೆ ಪಾಪಕ್ಷಮತೆ ಆಗಿರುತ್ತೆ. ದೇವರಿಗೆ ಬರೀ ಆ ಪ್ರಾಣಿ ಬದುಕಿದ್ರೆ ಬದುಕಿಂಬೋದು. ಅದು ಏನ್ಗೋಸ್ಕರ ಕಲ್ಕೊಂಡ್ಬಿಡ್ತು? ಓಕೆ, ಅದು ಕಲ್ಕೊಂಡು ಅದನ್ನ ಪರಿಶ್ರಮ ಮಾಡೋದಕ್ಕೆ ಅವು ಬೇರೆ ಅವರ ಪಾಪವನ್ನ ಯೋಚನೆ ಅಲ್ವಾ. ಹೀಗೆ ಏನಾಗ್ತಿತ್ತು ಅಂದ್ರೆ ಈಗಂತ ಒಂದು ಪ್ರಾಣಿ ಅಂದ್ರೆ ದೇವರು ಇಲ್ಲ ಅರ್ಥ ಮಾಡಿ ಆ ಹೋಲಿ ಹೋಟೆಲ್ ನಂತ ಟೆಂಪ್ರರಿ ಆಗಿ ಟೆಂಪ್ರರಿ ಅಂದ್ರೆ ಸ್ವಲ್ಪ ಕಾಲದ ಬಗ್ಗೆ ನಿರಂತರವೂ ಅಲ್ಲ ನಿತ್ಯಕ್ಕೂ ಅಲ್ಲ ಸ್ವಲ್ಪ ಕಾಲದ ಬಗ್ಗೆ ಪಾಪಕ್ಷಮಾಪಣೆ ಆಗುತ್ತೆ ಅನ್ನೋದಾದ್ರೆ ನಮ್ಮ ರಕ್ಷಣಾದ ಕೃಷ್ಣನು ಅಲ್ವಾ ಕೃಷ್ಣ ಒಂದು ಗುಣ. ಆದ್ರೆ ಇದೊಂದು ರಕ್ತ ಯಾವ ಕಾಲಕ್ಕೋಸ್ಕರ ಬೆಲೆ ಉಳ್ಳದಾಗಿರುತ್ತೆ ಅಂತಂದ್ರೆ ಒಂದಾಗ ಮೊದಲನೇದಾಗಿ ಆತನಲ್ಲಿ ಪಾಪವಿಲ್ಲ, ಎರಡನೇದಾಗಿ ಆತನು ಆದಾಮನ ಸಂತತಿಯವನಲ್ಲ. ಆತನ ಸಂತತಿಯವನಲ್ಲ ಅಂದ್ರೆ ಆದಾಮನಿಗೆ ಹುಟ್ಟಿದಂತ ಮಕ್ಕಳು ಹುಟ್ಟುವರಿಂದ ಆತನ ಹುಟ್ಟಿರಲಿಲ್ಲ. ಹೇಗೆ ಹುಟ್ಟಿದ್ರು ಕೂಡ ಆದಾಮನ ಒಂದು ಒಂದು ಜೀವ ಆತನಲ್ಲಿ ಸೇರಲಿಲ್ಲ, ಮತ್ತೆ ಪಾಪವಿಲ್ಲದವನಾಗಿದೆ. ಮಾತ್ರ ಆ ರಕ್ತ ಪರಿಶುದ್ಧವಾಗಿರುತ್ತ, ಆ ರಕ್ತ ಶ್ರೇಷ್ಠವಾಗಿರುತ್ತ, ಆ ರಕ್ತ ಚೆಲ್ಲಲ್ಪಟ್ರೆ ಇಷ್ಟೇ ಮಾಡಿ ಇದಕ್ಕೆ ಬೇರೆ ತುಂಬಾ ಬೆಲೆ ಕೊಡ್ಬೋದಾ ರಕ್ತಕ್ಕೆ? ಏನಾಗಿದೆ? ಆತನು ಆಗಮನ ಮಾಡೋದಿಲ್ಲ, ಹೌದು ಆಗಮನ ಮಾಡೋದಿಲ್ಲ. ಅದು ಪರವಾಗಿ ಏನ್ ಮಾಡ್ಬೋದು? ನಿಮ್ಮ ಮೇಲೆ ಮರಣವಿಲ್ಲ, ನಿಮ್ಮ ಮೇಲೆ ಯಾವುದೇ ಶಕ್ತಿ ನಿಮ್ಮನ್ನ ಮರಣಕ್ಕೆ ಒಳಪಡಿಸಕ್ಕೆ ಆಗಲಿ. ಆದ್ರೆ ದೇವರು ಯಾವಾಗಲೂ ಒಂದು ಧರ್ಮಶಾಸ್ತ್ರದ ಆಜ್ಞೆಯನ್ನ ವಿಧಿಯನ್ನ ಕೊಟ್ಟಿದ್ದೆ ಆದ್ರೆ ಅದನ್ನ ನೀರಿದೆ ಆದ್ರೆ ಮತ್ತೆ ಏನಾಗುತ್ತೆ? ಆದಾಮನ ಮಾಡಲಿಲ್ಲದೆ ಬೇರೊಂದು ಮಾಡಬಾರದು. ಅಂದ್ರೆ ಧರ್ಮಶಾಸ್ತ್ರವನ್ನ ನೀರಿ ನಡೆಯೋದೇ ಪಾಪವಾಗಿರುತ್ತೆ, ಧರ್ಮಶಾಸ್ತ್ರಿ ದೇವರಾಜಕ್ಕೆ ಅವಿದೇ ಆಗದೇ ಪಾಪವಾಗಿರುತ್ತೆ, ಪಾಪದ ಸಂಬರ ಮರಣವಾಗಿರುತ್ತೆ. ಇದು ನಮ್ಮ ತಂತ್ರ ಎಷ್ಟು ಆದಾಮನ ಮನದಲ್ಲಿ ಇಲ್ಲ ಅನ್ನೋದಕ್ಕೆ ಆತನಿಗೆ ಜೀವ ಇದೆ ಅಂತ ಹೇಳೋದಕ್ಕೆ ಆಗಲ್ಲ. ಕರೆಕ್ಟ್ ಅಲ್ವಾ? ಸರಿ, ಯಾರಿಗೆ ಅರ್ಥ ಮಾಡ್ಕೊಳ್ಳೋದು? ಆದಾಮನ ಮನನವಿಲ್ಲ ಅಂದ್ರೆ ನಾನು ಆದಾಮನ ಒಳಗೆ ಉಂಟಲಿಲ್ಲ. ಯಾಕೆ ಅಂದ್ರೆ ಕರ್ತನಾದ ಏನ್ಬಿಟ್ಟನು ಕ್ರಿಯೆಕ್ಸಿಸ್ಟ್ ಅಂದ್ರೆ ಮೊದಲೇ ಇದ್ದವರು, ಇದ್ದವರು ಹೇಗೆ ಬರಕ್ಕಾಗುತ್ತೆ? ಮೊದಲಿದ್ದವರು ಮಗೊಂಡು ಬಿಡ್ತಾ ಇದ್ದಾರೆ, ಈಗ ಮಗೊಂಡು ಬರ್ತಾ ಇದೆ. ಅದ್ರ ನಾವು ಆದಾಮನ
ಬರುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಹುಟ್ಟಬೇಕಾದ್ರೆ ಹೊಟ್ಟಾಗುತ್ತೀವಿ. ನಾವು ಯಾವುದೇ ಜನ್ಮದಲ್ಲಿ ನಾವು ಒಂದು ಜನ್ಮದಲ್ಲಿ ಖಾತೆ ಆಗಿದೆ, ಅದರಿಂದ ಜನ್ಮದಲ್ಲಿ ನಾನು ಕುಡಿ ಆಗಿದ್ದೆ, ನೇಗಿ ಆಗಿದ್ದೆ, ಅದೆಲ್ಲ ಏನೂ ಇಲ್ಲ. ನಾನು ಈ ತರ ಇದ್ದೀನಿ, ಈ ತರ ಹೋಗ್ ಅಂದ್ರೆ ಹೀಗೆ ಹೋಗ್ತೀನಿ. ಮುಂದೆ ಜನ್ಮ ಇರೋದು ಅಂತ ಹೇಳಿ ಜನ್ಮ ಇತ್ತು ಅಂತ ಹೇಳಿ ಅದು ತುಳ್ನಾಡ ವಿಷಯ. ಅದು ನಮ್ಗೆ ಗೊತ್ತು, ಬೇರೆ ಮಕ್ಕಳಿಗೆ ಅದೆಲ್ಲ ಕಥೆ ಅಂತ ಗೊತ್ತು. ಅದೇ ನಾವ್ ಹಿಂದೆಲ್ಲೋ ಇದ್ದೆ, ಈಗ ಬಂದು ಹುಟ್ಟಿದೀವಿ, ಅವತಾರವನ್ನು ಬರ್ತೀವಿ ಇಲ್ಲ. ಯಾವುದೇ ಮನುಷ್ಯನಿಗೆ ನಮ್ಮ ಕಟ್ಟದಲ್ಲಿ ಏನಿತ್ತಂದ್ಬಿಟ್ರೆ, ಯಾವುದೇ ಮನುಷ್ಯನ ಯಾವ ಯಾರಾದ್ರೂ ತಾಯಿಗೆ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿದೇವ ಮನುಷ್ಯನು ಆಗ ತಾನೆ ಹುಟ್ಟಿ ಬರವರಾಗಿದ್ದ ಹೊರತು ಹಿಂದೆ ಯಾವುದೋ ಒಂದು ಅವತಾರದಿಂದ ಬಂದವರಲ್ಲ. ನಮ್ಮ ಕಟ್ಟದಲ್ಲಿ ಹುಟ್ಟನು ಮೊದಲು ಇದ್ದವರು. ಆದ್ರಿಂದ ಆದಮೇಲೆ ಹುಟ್ಟಿದ್ದಾರೆ, ಆದವನು ಹುಟ್ಟಕ್ಕೆ ಸಾಧ್ಯತೆ. ಈಗ ಒಂದು ತಾಯಿ ಹುಟ್ಟಿ ಪವಿತ್ರ ಬರ್ತಾ ಇದ್ರೆ, ಆದ್ರೆ ಅಷ್ಟಮಾಂಸದಲ್ಲಿ ಬರ್ತಾ ಇದ್ರೆ ಈಗಲೂ ಹುಟ್ಟಿದ್ರೆ ಇನ್ನು ಹೆಚ್ಚಾಗಿ ಇರ್ಬೇಕಾದ್ರೆ ಏನಾಗಿದೆ, ಧರ್ಮಶಾಸ್ತ್ರ ಹೆಚ್ಚಾಗಿ ಧರ್ಮಶಾಸ್ತ್ರಿಗೆ ಅಧಿಕಾರ ಧರ್ಮಶಾಸ್ತ್ರದ ನೀತಿ ನಿಯಮನ ಫಾಲೋ ಮಾಡ್ಬೇಕು. ಒಂದು ವಿಷಯ ನಾವು ಪ್ರಶ್ನೆ ಅರ್ಥ ಮಾಡ್ತೇವೆ. ಈಗ ನಾನು ಒಬ್ಬ ಇಬ್ಬಿಗನಾಗಿದ್ದೀನಿ, ಯಹೂದಿಯನಾಗಿ ತಿಳ್ಕೊಳ್ಳಿ, ಏನ್ ಮಾಡ್ತಾ ಇದ್ರೆ ದೇವರ ಆಜ್ಞೆ ವಿಧಿವೆ ಅನ್ನೋ ಚಿಕ್ಕ ವಯಸ್ಸಿನಿಂದ ನಾನು ಕೈಗೊಂಡು ನಡೀತಾ ಇದ್ದೀನಿ. ತಿಳ್ಕೊಳ್ಳಿ, ನನ್ನಲ್ಲಿ ಯಾವುದೇ ಕೌಶಲ್ಯ ಬಿಟ್ಕೊಳ್ಳಿ, ನನಗೆ ಯಾವುದೇ ಕೊರತೆ ಎಲ್ಲ ಬಿಟ್ಕೊಳ್ಳಿ, ನಾನು ಸಂಪೂರ್ಣವಾಗಿ ದೇವಿ ಹೆಚ್ಚಿಗೆ ನಡೀತೇನೆ ಅಂತ ಬಿಟ್ಕೊಳ್ಳಿ. ಅಂತ ಮಾತ್ರಕ್ಕೆ ನಾನು ನಿರಂತರವೂ ಜೀವಿಗೆ ಅರ್ಹನಾಗಲ್ಲ. ನನಗೆ ನಾನು ಧರ್ಮಶಾಸ್ತ್ರ ಎಲ್ಲ ವಿಧಿಯನ್ನ ಕಾಟಿ ತಪ್ಪೇ ಫಾಲೋ ಮಾಡ್ತೀನಿ ಕೂಡ, ನಾನು ಯಾವ ಜೀವಂತವಾಗಿರೋದಕ್ಕೆ ಶಾಶ್ವತ ಜೀವನದಾನ ಕೊಡ್ಲಿಕ್ಕೆ ಅರ್ಹನಾಗಲ್ಲ. ಯಾಕೆಂದ್ರೆ ನನ್ನ ಮೇಲೆ ಆದಾಮನ ಮರಣವಿದೆ ಅಲ್ವಾ. ಆದಾಮನ ಮರಣವನ್ನು ತಗದಾಕೋದಕ್ಕೆ ಧರ್ಮಶಾಸ್ತ್ರದಿಂದ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರದ ಆದಾಮನ ಮರಣವನ್ನು ತಗದಾಕ ಸಾಧ್ಯವಿದೆ, ಕ್ರಿಸ್ತನು ಬರುವಂತ ಅವಶ್ಯಕತೆ ಇರ್ತಾ ಇಲ್ಲ. ಅದು ಸಾಧ್ಯವಿಲ್ಲ, ಅದು ಅನೀತಿಯಾಗುತ್ತೆ. ಯಾಕಂದ್ರೆ ಧರ್ಮಶಾಸ್ತ್ರ ಏನ ಪ್ರಕಾರವಾಗಿ ನೀತಿಗೆ ನಿಧಿ ಸಂಜೆ ಕರೆಕ್ಟ್ ಮಾಡ್ತಾ ಇಲ್ಲ. ಈ ಸಾಧ್ಯತೆ ತುಂಬಾ ವಿಷಯ ತುಂಬಾ ಹೊಂದಲಿಕ್ಕೆ ಆಗುತ್ತೆ. ನಾನು ಸ್ವಲ್ಪ ಅರ್ಥ ಮಾಡ್ತೀನಿ. ನಾನು ಯಾವ ವಿಷಯಗಳು ಏನಾದ್ರು ಬರ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳುವ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ, ಆ ಪ್ರಕರಣ ಏರ್ಪಿಸಿದ್ರೆ ಆದಾಮನ ಮಾನವೀಯ ಮಾತ್ರಿಗೆ ಆಗಿದ್ದ ಜೀವಮಾನ ಪಡ್ಕೊಳ್ಳಕ್ಕೆ ಯೋಗ್ಯನಲ್ಲ. ಆದ್ರೆ ಅದನ್ನು ಧರ್ಮಶಾಸ್ತ್ರಕ್ಕೆ ಅಧ್ಯಯನ ಬಂದಿದ್ದ ಧರ್ಮಶಾಸ್ತ್ರಕ್ಕೆ ಏನಾಗಿ ಧರ್ಮಶಾಸ್ತ್ರಕ್ಕೆ ಆಗಿನ ಪ್ರಕಾರವಾಗಿ ಜೀವವನ್ನ ಪಡ್ಕೊಂಡು. ಈಗ ನನಗೆ ಧರ್ಮಶಾಸ್ತ್ರದಿಂದ ಬಂದಂತ ಜೀವವಿದೆ, ಆದ್ರೆ ಆದಾಮನ ಮರಣವಿದೆ. ಆದ್ರೆ ಏರ್ಪಿಸಿದ್ರೆ ಧರ್ಮಶಾಸ್ತ್ರದಿಂದ ಬಂದಂತ ಜೀವ ಕೂಡ ಇದೆ, ಅದಾಗಿ ಆದಾಮನ ಮರಣವಿಲ್ಲ, ಆಗಿನ ಪಕ್ಷಕ್ಕೆ ಅದರಲ್ಲಿ ಜೀವವಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಬೇರೆ ಯಾವುದೇ ಜಂತು ಜನಕ್ಕೆ ಅದು ಮೇಲಿಲ್ಲ. ಈಗ ಏನಾಗಿದ್ರು ಕರ್ನಾಟಕ ಜೀವ ಇದೆ, ಅದರಲ್ಲಿ ಮರಣವಿಲ್ಲ, ಧರ್ಮಶಾಸ್ತ್ರಕ್ಕೆ ಅಧೀನವಾಗಿ ಅದು ಜೀವವನ್ನು ಪಡ್ಕೊಂಡಿದ್ದರೆ, ಈಗ ಈ ಜೀವಕ್ಕೆ ಆದರೆ ಇರುವಂತ ಜೀವಕ್ಕೆ ಜೀವ ಅಂದ್ರೆ ಏನು, ನಮ್ಮದನ್ನೇ ಹೇಳಿದ ಪ್ರಕಾರ ರಕ್ತಕ್ಕೆ ಏನು ಬೆಲೆ ಇರುತ್ತೆ, ಏನು ಬೆಲೆ ಇರುತ್ತೆ ಅಲ್ವಾ. ಆ ರಕ್ತಕ್ಕೆ ಎಷ್ಟು ಬೆಲೆ ಇರುತ್ತೆ, ಎಷ್ಟು ಬೆಲೆ ಅಂದ್ರೆ ರಕ್ತಕ್ಕೆ ಯಾವುದೇ ಬೆಲೆ ಇಲ್ಲ, ರಕ್ತ ಚೆಲ್ಲಲ್ ಕೊಟ್ಟರೆ ಮಾತ್ರ ಬೆಲೆ. ರಕ್ತ ಚೆಲ್ಲಲ್ ಕೊಟ್ಟಾಗ ಆ ರಕ್ತದ ಒಂದು ಯಾಕೆ ಚೆಲ್ಲಲ್ ಕೊಟ್ಟುವಂತ ಚೆಲ್ಲಲ್ ಕೊಟ್ಟುವಂತ ಒಂದು ವಿಚಾರಕ್ಕೆ ಬರುತ್ತೆ, ಯಾವ ಕಾರಣಕ್ಕೆ ಚೆಲ್ಲಲ್ ಕೊಟ್ಟುವಂತ ವಿಷಯಕ್ಕೆ ಬರುತ್ತೆ. ಅದನ್ನ ದೇವ್ರಿಗೆ ನೀತಿ ಮಾಡ್ಬೇಕು, ಅದನ್ನ ನ್ಯಾಯ ತಿಳಿಸ್ಬೇಕು. ನೀವು ಗೊತ್ತಲ್ವ, ಕಾಯಿನ ರಕ್ತವನ್ನ ಕೂಗಿಲಾದ ದೇವ್ರ ಮಾಡ್ತೆ, ರಾಮಿನ ರಕ್ತ ಕೂಗಿಲಾದ ಕಾಯಿನ ಕೇಳ್ತಾರ ದೇವ್ರು, ಇನ್ನ ಸಹೋದರ ಹೂವಿನಾಗೆ ಹೋಗ್ತಾ ಇದ್ರೆ ಏನ್ ಮಾಡಿದ್ರು ಅಂದ್ರೆ, ರಕ್ತ ಚೆಲ್ಲಲ್ ಕೊಟ್ಟಾಗ ನ್ಯಾಯ ಕೊಡ್ಬೇಕು. ಯಾಕೆ ಈ ರಕ್ತ ಚೆಲ್ಲಲ್ ಕೊಟ್ಟು, ಯಾವ ಕಾರಣಕ್ಕೆ ಚೆಲ್ಲಲ್ ಕೊಟ್ಟ, ಈ ಚೆಲ್ಲಲ್ ಕೊಟ್ಟ ರಕ್ತ ಆ ವ್ಯಕ್ತಿ ಮಾಡಿದಂತ ಪಾಪದ ಕಾರಣಕ್ಕಾಗಿ ಚೆಲ್ಲಲ್ ಕೊಟ್ಟ, ಆದ್ರೆ ಆತನ ಪಾಪ ಮಾಡಿದ್ರೆ ಬೇರೆ ಯಾರು ಮಾಡಿದಂತ ಕಾರಣಕ್ಕೆ ಬರ್ತ, ಹಾಗಿದ್ರೆ ಅದನ್ನ ನೀತಿನ ನಾನು ಸರಿಗಟ್ಟಬೇಕು, ಸರಿ ದುಡಿಸಬೇಕು ನೀತಿನ ಅಂತ ದೇವರ ನೀತಿ ನಿಂತ್ಕೊಳ್ತೇನೆ ಅಲ್ವಾ. ಈಗ ಹೋದ ಹುಡುಗ ರಕ್ತವನ್ನ ಚೆಲ್ಲಿಸ್ಬಿಟ್ಟಾಗ ದೇವರ ನೀತಿ ಯಾರಿಗೆ ನಿಂತ್ಕೊಳ್ತಾರೆ, ಅವ್ರಿಗೆ ರಕ್ತ ಚೆಲ್ಲಿಸ್ಬಿಟ್ಟ ಉದ್ದೇಶ ಅವರ ಪಾಪ ಪರಿಹಾರ ಮಾಡ್ಬೇಕು. ಪಾಪ ಪರಿಹಾರ ಮಾಡಿದ್ರೆ ಟೆಂಪ್ರರಿಯಾಗಿ ಅಲ್ವಾ, ಟೆಂಪ್ರರಿಯಾಗಿ ಪಾಪವನ್ನು ಬೇರೆ ಮಾಡಿದ್ರು, ತಾತ್ಕಾಲಿಕವಾದಂತ ಒಂದು ಪರಿಹಾರವನ್ನು ಕೊಟ್ಟರು. ಆದ್ರೆ ಈಗ ಕರ್ತನಾದ ಯೇಸುನ ರಕ್ತ ಭೂಮಿಯಲ್ಲಿ ಚೆಲ್ಲಲ್ಪಡುತ್ತೆ ಅಲ್ವಾ. ಭೂಮಿ ಹಿಂದೆಂದೂ ಕಾಣದಂತ ಒಂದು ರಕ್ತ, ನಾವು ಒಂದು ವ್ಯಕ್ತಿಗಳ ಕರ್ತನಾದ ಯೇಸುನ ರೀತಿ ಇರಲಿಲ್ಲ,
ಕಷ್ಟವಾಗಿರ್ಬೇಕಾದ್ರೆ ಪರಿಪೂರ್ಣವಾದಂತ ವ್ಯಕ್ತಿನ ಬಾಳೋದಿಕ್ಕೆ, ಅದ್ರ ಜೀವನ ಮಾಡೋದಕ್ಕೆ, ಅದ್ರ ಭೂಮಿ ಸಮೃದ್ಧಿಯಾಗಿರೋದಕ್ಕೆ ಭೂಮಿ ಸೃಷ್ಟಿ ಮಾಡಲ್ಪಟ್ಟು, ಬೇರೆ ತೋಟ ಸೃಷ್ಟಿ ಮಾಡಲ್ಪಟ್ಟು, ಎಲ್ಲ ಪ್ರಾಣಿ ಸಂಖ್ಯೆಗಳನ್ನು ಸೃಷ್ಟಿ ಮಾಡಲ್ಪಟ್ಟು, ಎಲ್ಲ ಪಕ್ಷಿ ಆಕಾಶದ ತಾರೆ ಸೂರ್ಯ ನಕ್ಷತ್ರಗಳು ಈ ಭೂಮಿಯಲ್ಲಿ ಒಬ್ಬ ಪರಿಪೂರ್ಣವಾಗಿ ಚೆನ್ನಾಗಿ ಬದುಕಬೇಕಂತ ಉದ್ದೇಶ ಸೃಷ್ಟಿ ಮಾಡಲ್ಪಟ್ಟು, ಆದ್ರೆ ಈಗ ಒಬ್ಬ ಪರಿಪೂರ್ಣವಾದ ವ್ಯಕ್ತಿ ಸಾಯೋದಕ್ಕೆ ಕಾರಣವಾಗ್ತಿದೆ. ಸಾಯೋದ್ರಿಂದ ಆತನ ಹಸುವನ್ನು ಭೂಮಿ ಕೊಡಬೇಕಾಗ್ತಿದೆ. ಭೂಮಿ ಹೇಗಿರುತ್ತೆ ಅಲ್ಲ ಯೋಚನೆ ಮಾಡಿ. ಇದೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ವಾಕ್ಯವನ್ನು ಗಮನಿಸೋಣ. ಮುಂದಿನ ವಾಕ್ಯವನ್ನು ನೋಡಿ, ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ. ಅಲ್ಲ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ವಾಕ್ಯವನ್ನು ಅರ್ಥ ಮಾಡ್ತದೆ. ಈಗ ಒಂದು ವಿಷಯ ಅರ್ಥ ಮಾಡ್ತದೆ. ನಿತ್ಯ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನಾಗಿ, ತನ್ನನ್ನು ತಾನೇ ಏನು ಏಸು ಚೆನ್ನಾಗಿ ಒಬ್ಬರತ್ರ ಕೇಳ್ತಾರೆ ಒಳ್ಳೆ ಮಾಡಿದ್ದೀನಿ ಅನ್ಬಿಟ್ಟು ಏಸು ಅಂದ್ರೆ ಅವನಪ್ಪ ನಿಮ್ಗೆ ಒಳ್ಳೆ ಬೋಧಕನಾಗಿದ್ದೀನಿ ಕರೆಕ್ಟ್ ಆಗಿ ವಿಷಯ ಹೇಳಿದೆ ಅಂತ ಹೇಳ್ದ ಏನಂತ ಹೇಳ್ತಾರೆ. ನನ್ನ ಯಾಕೆ ಒಳ್ಳೆ ಬೋಧಕ ಅಂತ ಹೇಳ್ತಾರೆ ಅಂದ್ರೆ ದೇವ್ರು ಬಿಟ್ಟೆ ಬೇರೆ ಯಾರು ಏನಿಲ್ಲ ಒಳ್ಳೆಯ ಬೋಧಕರಿಲ್ಲ ಮನುಷ್ಯ. ಹಾ ಒಳ್ಳೆಯವರು ಇಲ್ಲ, ದೇವರನ್ನು ಬಿಟ್ಟರೆ ಯಾರು ಒಳ್ಳೆಯವರು ಇಲ್ಲ ಅಂತ ಯಾರು ಹೇಳ್ತಾರೆ? ಹೇಳ್ತಾರಲ್ವಾ, ಹಾಗೆ ಹೇಳ್ತಾರೆ ತನ್ನನ ತಾನೇ ಅನ್ನೋದು ವಿಷಯ. ಯಾವಾಗ ತನ್ನನ ತಾನೇ ನಿರ್ದೋಷಿಯನಾಗಿ ನೋಡ್ರಿ, ತನ್ನ ತಾನೇ ಅನ್ನೋದು ವಿಷಯ. ನಾನು ಯಾವ ಸಪೋರ್ಟ್ ಇಲ್ಲದೆ ಮಾಡಿದೀನಿ, ನಾನು ಇಟ್ಕೊಂಡಿದ್ದೀನಿ, ನಾನು ದೇವರ ಸಪೋರ್ಟ್ ಇಲ್ದೇನು ನನಗೆ ನಾನೇ ನನಗೆ ಮಾಡಿದೀನಿ ನಿರ್ದೋಷಿಯನ ಅಂತ ಅರ್ಥ ಬರಲ್ಲ. ಬದಲಾಗಿ ನನ್ನ ನಾನಾಗಿಯೇ ಒಪ್ಪಿಸ್ಕೊಂಡಿದ್ದೀನಿ, ಯಾರು ನನ್ನ ಬಲವಂತ ಮಾಡಿದ ಅಂತ ಅಲ್ವಾ. ನನ್ನ ಬಾಳಿಕೆ ಒಪ್ಪಿಸ್ಕೊಂಡಿದ್ದೀನಿ, ನನ್ನ ನಿರ್ದೋಷಿ ಅವರಿಗೆ ಆಗಿರ್ಬೇಕಂತ ನಾನು ವಾಲಂಟಿಯರ್ ಮಾಡಿದ್ದೀನಿ. ನೋಡ್ರಿ ಕೆಲವೊಂದು ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಬೇರೆ ಬೇರೆ ಏನಾಗುತ್ತೆ ಅದಕ್ಕೆ ನಾನು ಅಥವಾ ಸ್ಕೂಲ್ ಎಕ್ಸಾಂಪಲ್ ಏನಾದ್ರೆ ಇನ್ನೂ ಅರ್ಥ ಆಗುತ್ತೆ. ಕೆಲವೊಂದು ಟೈಮ್ಲಿ ಆ ಯೂನಿಫಾರ್ಮ್ ಹಾಕ್ತಿದ್ದಾರೆ, ಯೂನಿಫಾರ್ಮ್ ಎಲ್ಲರೂ ಅದನ್ನ ಸರಿಯಾಗಿ ಹಾಕೊಂಡ್ಬರ್ಬೇಕು, ಕ್ಲೀನ್ ಆಗಿ ಹಾಕೊಂಡ್ಬರ್ಬೇಕು. ಕೆಲವರಿಗೆ ಯೂನಿಫಾರ್ಮ್ ನ ಕ್ಲೀನ್ ಆಗಿ ಹಾಕೊಂಡ್ಬೇಕು ಅಂದ್ರೆ ಸಮವಸ್ತ್ರ ಅಂತ ಹೇಳ್ತಾರಲ್ವಾ, ಸ್ಕೂಲಲ್ಲಿ ಶಾಲೆಯಲ್ಲಿ ಒಂದೊಂದು ಶಾಲೆಗೆ ಒಂದೊಂದು ಡ್ರೆಸ್ ಕೊಡ್ಬೇಕು. ಅದನ್ನ ಪ್ರತಿದಿನ ಅದನ್ನ ಹಾಕೊಂಡು ಟೈ ಕಟ್ಕೊಂಡು ಅದ ಕ್ಲೀನ್ ಆಗಿ ಇರ್ಬೇಕು. ಅದ್ ಕ್ಲೀನ್ ಆಗಿ ಕಾಪಾಡ್ಕೊಂಡ್ರೆ ಕೆಲವರು ತುಂಬಾ ಕಷ್ಟ. ಯಾರಾದ್ರೆ ಈ ಫೋನ್ ಕಾಂಡದವರು ತುಂಬಾ ಅಲ್ಲಿಂದ ಆಟ ಒಬ್ರು ಅಲ್ಲ ನಮ್ಗೆ ತುಂಬಾನೇ ಕಷ್ಟ, ಯಾಕಂದ್ರೆ ಅವ್ರು ಆಟಾಡಿದ್ರೆ ತುಂಬಾ ಪ್ರಯ ಆಗ್ಬೇಕು, ಅದನ್ನ ಆ ರೀತಿ ಕಾಪಾಡೋದು ತುಂಬಾ ಕಷ್ಟ. ಇಲ್ಲಿರೋರಿಗೆ ತುಂಬಾನೇ ಇಷ್ಟ ನೋಡ್ರಿ. ಈಗ ಈ ಸ್ಪೋರ್ಟ್ಸ್ ಗೇಮ್ ಅಲ್ಲಿ ಆಡೋದು ಮೊದಲು ಬಟ್ಟೆ ಏನಾಗುತ್ತೆ ಕೊಳೆ ಆಗುತ್ತೆ. ಅವ್ರಿಗೆ ಏನ್ ಕಷ್ಟಪ್ಪ ಅಂದ್ರೆ ಆ ಸಮಾಚಾರವನ್ನ ಕಾಪಾಡ್ಕೊಳ್ಳೋದು ಕಷ್ಟ ಶುದ್ಧವಾಗಿ. ಇನ್ನೊಬ್ಬರಿಗೆ ಈ ಸಮಾಚಾರ ಶುದ್ಧವಾಗಿರ್ಬೇಕಂತ ಇಷ್ಟ, ಅದನ್ನ ಕಾಪಾಡ್ಕೊಳ್ಳಿ ಯಾವಾಗ್ಲೂ ಇಷ್ಟ ಪಡ್ತೀನಿ. ಅವ್ರು ಹೇಗಿರ್ತಾರೆ, ಅವ್ರು ಯಾವಾಗ್ಲೂ ಯಾವ್ದ್ರ ಮೇಲೆ ಗಮನ ಆಗಿರ್ತಾರೆ, ತನ್ನ ಡ್ರೆಸ್ ಎಲ್ಲೂ ಕೊಲೆ ಅಂತ ನೋಡ್ಕೊಳ್ತಾರೆ. ಕೊಲೆ ಆಗುವಂತ ಯಾವುದೇ ಒಂದು ಆಕ್ಟಿವಿಟಿ ನಾವು ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಏನಿಲ್ಲ ಅಂದ್ರೆ ತನ್ನ ಶುದ್ಧವಾಗಿ ಕ್ಲೀನ್ ಆಗಿದೆ ಅಂದ್ರೆ ಏನಪ್ಪಾ ಇದ್ರೆ ಅಂತ. ಯಾವಾಗ ನಾವು ನಾವಾಗಿ ಅದನ್ನ ಇರ್ಬೇಕು ಅಂತ ನಡ್ಕೊಂಡ್ರೆ ಖಂಡಿತವಾಗ್ಲೂ ಏನ್ ಮಾಡ್ತೀವಿ ಅದನ್ನ ಕಾಪಾಡ್ಕೊಂತೀವಿ. ಆದ್ರೆ ಇನ್ನೊಬ್ರು ಬರುವಂತ ಮಾಡಿದ್ರೆ ನೋಡ್ರೀಗ ಆಟಾಡಂತ ಮಕ್ಳಿಗೆ ಅವ್ರಿಗೆ ಕ್ಲೀನ್ ಆಗಿರೋ ಅಂದ್ರೆ ಏನಪ್ಪಾ ಇದು ಕ್ಲೀನ್ ಆಗಿರುತ್ತೆ, ನಾನು ಹೆಂಗ್ ಆಟ ಆಟದ ಕೊಳೆ ಆಗುತ್ತೆ ನಾನಂತ ಭಾವನೆ ಬರುತ್ತೆ. ಏನಪ್ಪಾ ಅಂದ್ರೆ ನಾವು ನಾವಾಗಿ ಕೆಲವೊಂದು ವಿಷಯ ಮಾಡಿದಾಗ ಅಲ್ವಾ ಅದು ಅದನ್ನ ನಾವು ಕಾಪಾಡ್ಕೊಂಡೇ ಕಾಪಾಡ್ಕೊಂತೀವಿ. ಆದ್ರೆ ಯಾರಾದ್ರೂ ಬಲವಂತ ಮಾಡ್ಕೊಂಡಾಗ ಖಂಡಿತ ಅವನ ಕೊನೆ ತನಕ ಕಾಪಾಡ್ಕೊಳ್ಳೋದಾಗಲ್ಲ. ಇಲ್ಲಿ ಕಥಾಲಯ ನೋಡ್ತೀವಂದ್ರೆ ತನ್ನನ್ನು ತಾನೇ ನಿರ್ದೋಷಿಯನಾಗಿ ಅಂದ್ರೆ ಸ್ವ ಇಚ್ಛೆಯಿಂದ ಯಾರು ಬೇಡ ಕೋರ್ಟ್ ಏನ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು. ಒಂದು ಕುರಿ ನನಗೆ ಕರ್ಕೊಂಡ್ಬರ್ಬೇಕು ಹೇಳ್ತಾನಿದೆಯೇ, ಆ ಕುರಿ ಹೇಳುತ್ತ ನಾನು ನಿಮ್ಮ ಪಾಪಕ್ಕೋಸ್ಕರ ಸಾಯ್ತೀನಿ ಮನುಷ್ಯನೇ
ನಿನ್ನ ಪಾಪ ಬಿಟ್ಟು ಅಂತ ಇದೀನಿ, ನನ್ನ ಬಲಿ ಕೊಡು ಅಂತ ಕೇಳ್ತ ಇಲ್ಲ. ಏನ್ ಮಾಡ್ತೀವಿ, ಕಟ್ಕೊಂಡ್ ಬರ್ತೀವಿ, ಕಟ್ಕೊಂಡ್ಬಂದಲ್ಲಿ ಕಟ್ಟಾಕ್ತೀವಿ, ಕಟ್ಟಲ್ಲಿ ಬಲಿ ಕೊಡ್ತೀವಿ. ನಮಗೋಸ್ಕರ ನಮ್ಮ ಪಾಪ ಪರಿಹಾರ ಇದ್ರೆ ಅದನ್ನ ಬಲಿ ಮಾಡ್ತೀವಿ, ಅದನ್ನ ಸಾಯ್ತೀವಿ, ಅದರ ರಕ್ತವನ್ನ ಸೇರ್ತೀವಿ ಅಲ್ವಾ. ಕಟ್ಟರ ಆರೇ ಬಂದ್ರ ಒಂದು ಕಿರಿನ ಕಟ್ಕೊಂಡ್ಬರ್ತೀವಿ. ಇದಕ್ಕೆ ನೋಡ್ತೀವಲ್ಲ, ಎದಿನೇ ಸ್ಥಾನಕ್ಕೆ ಬಂದಂತ ಕುರಿಯಂತೆ ಕುರಿ ನೋಡಿದಾಗ ಅದು ಒಂದೇ ಹೇಗಿರುತ್ತೆ, ಅದು ಯಾವುದೇ ಒಂದು ಅಪೋಸಿಷನ್ ತಿಳ್ಕಲ್ಲ. ಅದು ಆ ನನ್ನ ಸಾಯಿತರಂತ ಗೊತ್ತಿದ್ದಾಗ ಏನು ತಪ್ಪಿಸ್ಕೊಳ್ಳಿ, ಯಾವುದೇ ಪ್ರಯತ್ನಗಳು ಮಾಡಲ್ಲ ಅಲ್ವಾ. ಕಸವಾಗಿ ಏನಿದ್ದು ತನ್ನನ್ನು ತಾನೇ ನೋಡಿದ್ರೆ ವಿವೇಚನ ಆಗಿ ದೇವರಿಗೆ ಸಮರ್ಪಿಸಿಕೊಂಡ ಕೃಷ್ಣ ಈ ರೀತಿ ಪ್ರಾಣಿಗಳನ್ನ ಬೈಹೋದಂತ ರಕ್ತವನ್ನು ರಕ್ತವನ್ನು ಕಂಪೇರ್ ಮಾಡ್ಕೊಳ್ಳಿ, ತನ್ನನ್ನು ತಾನೇ ಬಲಿಕೊಡುವಂತ ಕಸನ ರಕ್ತವನ್ನು ಕಂಪೇರ್ ಮಾಡ್ಕೊಳ್ಳಿ. ಈ ಒಂದು ವಿಷಯದಲ್ಲಿ ಕಸನ ರಕ್ತ ಎಷ್ಟು ಶ್ರೇಷ್ಠವಾಗಿರುತ್ತೆ ಹೇಳಿ. ತನ್ನ ತಾನೇ ಸಮರ್ಥನೆ ಮಾಡ್ಕೊಂಡ್ ಮಾತ್ರವಲ್ಲ, ಆದ್ರೆ ಕಸನ ಕೃಷ್ಣನು ಹೇಗೆ ಸಮರ್ಪಣೆ ಮಾಡ್ಬೇಕು, ಯಾರಿಗೋಸ್ಕರ ಸಮರ್ಪಣೆ ಮಾಡ್ಬೇಕು, ಯಾವ ಕಾಲದಲ್ಲಿ ಸಮರ್ಪಣೆ ಮಾಡ್ಬೇಕು, ನನ್ನ ಹೇಗೆ ನಿರ್ವಹಿಸಿಯಾಗಿ ಕಾಪಾಡ್ಕೊಂಡಿರ್ತೀವಿ, ಎಲ್ಲ ವಿಷಯವನ್ನ ಕನೆಕ್ಷನ್ ಮಾಡ್ತೇವೆ ನೋಡಿ. ಆದ್ರಿಂದ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿತ್ಯ ಕರ್ಮಗಳಿಂದ ಬಿಡಿಸಿ ನಾವು ಜೀವ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸುವುದಲ್ಲವೇ ತುಂಬಾ ಮುಖ್ಯ ಅಂತ ಒಂದು ಮಾಡ್ತೇನೆ ಅಂತಲೇ ಮಾಡ್ತೇನೆ. ತುಂಬಾ ಜನರು ಕೇಳುವ ವಿಷಯ ಏನಾಗುತ್ತೆ, ಎಷ್ಟು ಶಿಲದಲ್ಲಿ ಮನವಿ ಮಾತ್ರಕ್ಕೆ ನನಗೆ ಶುದ್ಧಿಗಳನ್ನು ಮಾಡ್ತಾರೆ, ಏನಿದ್ದಕ್ಕನ ರಕ್ತದ ಕಿರಿ ಮಾತ್ರಕ್ಕೆ ನಮ್ಮ ಮನಸ್ಸು ಶುದ್ಧ ಆಗ್ಬಿಟ್ಟ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಹೇಗೆ ಅಂದ್ರೆ ಪಟ್ಟಣದ ಏನು ತನ್ನ ದೇಹವನ್ನು ಶಿಲುವೆಯಲ್ಲಿ ಕೊಡಲಿಕ್ಕೆ ಹೆಚ್ಚು ಅಪರಿಷ್ಕೃತ ಮಾಡಿರ್ಬೋದು. ರಿಸ್ಕ್ ಅಂದ್ರೆ ಗೊತ್ತ ನಮ್ಗೆ, ಏನಾದ್ರೆ ಏನೇನು ಬರುತ್ತೆ, ಪೃಥ್ವಿಗೆ ವಿಧಾನ ಪಾಳಿ ಅಂತ ಗೊತ್ತಂತೆ ಏನಿದೆ ಪೃಥ್ವಿ. ವೆರಿ ಗುಡ್, ಚೆನ್ನಾಗಿ ಸಿಗ, ಎಷ್ಟು ಪ್ರಯತ್ನ ಕೊಟ್ಟಿದ್ರು, ಸುಮ್ಮನೆ ಈಸಿಯಾಗಿಲ್ಲ ಅದನ್ನ ಅಲ್ವಾ, ತುಂಬಾ ದುರ್ಗವಾದಂತ ಕೆಲಸ ಅಲ್ಲ, ತುಂಬಾ ಕಷ್ಟವಾಗಿದ್ರು ಕೂಡ ಅದನ್ನ ಮಾಡಿ ಮುಚ್ಚಿದ್ದಾರೆ. ಕಷ್ಟ ನನಗೆ ಇಷ್ಟೇ ಆಗೋದಂತೂ ಬಿಡ್ಲಿಲ್ಲ, ಆ ಶ್ರಮೇನೆ ಮಾಡಿದ್ದಾರೆ ಅನುಭವಿಸಿದ್ದಾರೆ ಅಂತ ಹೇಳಿದ್ಮೇಲೆ ಆ ಸೆನೆ ಅನುಭವಿಸಿದ್ದು ಯಾರಿಗೋಸ್ಕರ ಅಂದ್ರೆ ನಮಗೋಸ್ಕರ ಅಂತ ಹೇಳಿದ್ಮೇಲೆ ಆ ಸೆನೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಸ್ವಲ್ಪ ಮಟ್ಟಿಗೆ ಅದು ಪ್ರಯತ್ನ ಮಾಡುವಲ್ಲ. ಏನೊಬ್ಬ ಪ್ರಯತ್ನ, ಮೊದಲನೇದಾಗಿ ನಮ್ಮ ಪಾಪವನ್ನ ನಾವು ರೆಕಗ್ನೈಸ್ ಮಾಡ್ಕೊಳ್ತಾರೆ, ಕಲೀರು ಬರ್ತಾ ನಮ್ಮ ಪಾಪವನ್ನ ಕ್ಷಮಿಸಲಿಕ್ಕೆ ದೇವರು ನಮ್ಮ ಅಪ್ಪಣೆ ಮಾಡಿದಂತ ವಿಷಯನ ತಿಳ್ಕೊಂಡ್ಬರ್ತಾ, ಅಪ್ಪಣೆ ಮಾಡಿದಂತ ಆ ಒಂದು ಕೃಷಿ ಕಟ್ಟಣ ಹೋಗಿ ನಮ್ಮ ಪಾಪವನ್ನ ಕ್ಷಮಾಪಣೆ ಮಾಡಬಾರ್ದ, ನಮ್ಮ ಬಾಯಿಗೆ ಅರಿಕೆ ಮಾಡಬಾರ್ದ, ಏನ್ ಮಾಡಬೇಕಾದ ನಮ್ಮ ಪಾಪ ಅಲ್ವಾ. ಯಾರೊಬ್ರು ಇದನ್ನ ಪೂರ್ಣ ಹೃದಯದಿಂದ ಮಾಡ್ತಾರೋ ಅಲ್ವಾ, ಪೂರ್ಣ ಹೃದಯದಿಂದ ನನ್ನ ಹೆಸರು ಅರ್ಧ ಬರ್ದ ಅಲ್ಲ, ಇದ್ರ ಕೂಡ ಯಾರು ಫೋನ್ ಮಾಡಿದ್ರು ಅಂತ ಅಲ್ಲ, ನಾನಾಗಿ ಯಾವಾಗ ಮಾಡ್ತೀನಿ ಹೇಳಿ ಕಸಲಾಗಿ ಇಟ್ಬಿಟ್ಟು ತಾನಾಗಿ ಒಂದು ಇಷ್ಟೊಂದು ಜನರ ಕೆಲಸ ಮಾಡಿದ್ರೆ, ಇಷ್ಟೊಂದು ದೊಡ್ಡ ಒಂದು ಮಹಾನ್ ಒಂದು ತ್ಯಾಗವನ್ನ ಮಾಡಿದ್ರೆ, ನಾವು ದೇವರ ಪ್ರಥಮವಾಗಿ ಈ ಒಂದು ಕೆಲಸ ಮಾಡಿದ್ರೆ ಮಾಡದೇ ಇದ್ರೆ ಹೇಗೆ ನಮ್ಮ ಮನಸ್ಸು ಶುದ್ಧ ಶೀಲವಾಗುತ್ತೆ, ಹೇಗೆ ನಿಜೀವ ಕರ್ಮಗಳಿಂದ ನಾವು ಹಿಡಿತಪಡ್ತೀವಿ. ನಿಜೀವ ಕರ್ಮಗಳಲ್ಲಿ ಸತ್ವವಾಗಿರುವಂತ ಕ್ರಿಯೆಗಳು ನಮ್ಮನ್ನ ಮರಣಕ್ಕೆ ಕರ್ಕೊಂಡೋಗುವಂತ ವಿಷಯಗಳು, ನಾಶನಕ್ಕೆ ಕರ್ಕೊಂಡಂತ ವಿಷಯಗಳು, ಇದು ಸತ್ವಾಗಿರುತ್ತೆ. ಯಾವ ಒಂದು ವಿಷಯವನ್ನ ಇವತ್ತು ವಿಶಾಲವಾದ ಸರಿಗೆ ಇದೀವಾಗ ನಡೀತಾ ಇದ್ದೋ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಭಾವಿಸಬೇಕಾದ್ರೆ ಎಂಬುದು ಅಲ್ವಾ. ಅದು ಹೇಗೆ ನಮ್ಮ ನಮ್ಮಲ್ಲಿ ಪರಿಹಾರ ಆಗುತ್ತೆ, ಯಾಕಂದ್ರೆ ತುಂಬಾ ಟೈಮ್ ಅಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಏನಪ್ಪ ಅಂದ್ರೆ ದಿನನಿತ್ಯ ದೇವರ ಹತ್ರ ಬಂದು ದೇವರೇ ನನ್ನ ತಪ್ಪ ಇದು ಚೆನ್ನಿ ಅಂತ ಕೇಳಿದ್ರೆ ಅದು ಎಲ್ಲ ಕೆಲವು ಹೇಳದೇ ಇಲ್ಲ, ಪ್ರತಿ ಚೆನ್ನಾಗಿದೆಯಾ, ಪ್ರತಿ ತಾನಿಯಾಗಿದೆಯಾ, ನಮ್ಮ ಮನಸ್ಸಿನ ಆಲೋಚನೆಗೋಸ್ಕರ, ನಮ್ಮ ಬಾಯಿಯ ಮಾತಿಗೋಸ್ಕರ, ನಾವು ಮಾಡಿದ ತಪ್ಪಾದ ಕೆಲಸಗಳಿಗೋಸ್ಕರ, ಪ್ರತಿ ದಿನ ಕೇಳುವಂತ ಭಾವನೆ ಇದೆಯಾ, ಅಲ್ಲ ನಮ್ಮ ತಪ್ಪನ್ನ ಕಂಡಿಡಿಯುವಂತ ಮನಸ್ಸಾದ್ರೂ ಇದೆಯಾ. ಅಷ್ಟು ಸ್ಪಷ್ಟವಾಗಿ ದೇವರ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡು ನಮ್ಮ ತಪ್ಪುಗಳನ್ನ ದೇವರ ಮುಂದೆ ಅರಿಕೆಯನ್ನು ನಾವು ಬಂದಿದೀವ ಅಲ್ವಾ. ಯಾವ ಪಾಪ ಅಂತ ಸಂಕಲ್ಪಗಳಿಗೆ ಅರ್ಥನೇ ಆಗಿರುತ್ತ ಪಾಪ ಅಂತ ಅದಕ್ಕ ನಾವು ದೊಡ್ಡ ವಿಷಯಗಳಾಗಿ ಕೇಳ್ತಾ ಇದ್ದೀವಿ ಅಲ್ವಾ. ಯಾಕಪ್ಪ ಅಂದ್ರೆ ಯಾವಾಗ್ಲೂ
ನೂತನ ಸೃಷ್ಟಿಯ ಪಾಪ ಅನ್ನೋದು ಮನಸ್ಸಿನಿಂದ ಪ್ರಾರಂಭವಾಗುತ್ತೆ, ಕ್ರಿಯೆಯಿಂದ ಅಲ್ಲ. ಮನಸ್ಸಿನಿಂದ ಪ್ರಾರಂಭವಾಗುವಂತ ವಿಷಯ ಕ್ರಿಯೆಯಲ್ಲಿ ಬರಬೇಕು ಕೂಡ ಅದು ಪಾಪಾನೇ. ಮನಸ್ಸಿನಿಂದ ಪ್ರಾರಂಭವಾದಂತ ವಿಷಯ ಬಾಯಲ್ಲಿ ಬರಬೇಕು ಕೂಡ ಅದು ಪಾಪಾನೇ. ಇದು ದೇವರ ಮಕ್ಕಳಿಗೆ ನೂತನ ಸೃಷ್ಟಿಗಳಿಗೆ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡಿದ್ರೆ ಅಲ್ಲ, ನನ್ನ ಬಾಯಿಯವರೊಬ್ಬರಿಗೆ ಹೇಳಿಲ್ಲ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಿದ್ರೆ ಆದ್ರೆ ಅವರ ಅವರ ಕೆಟ್ಟ ವಿಷಯ ಬಾಯಲ್ಲಿ ಹೇಳಿಲ್ಲ ಆದ್ರೂ ಕೂಡ ಪಾಪಾನೇ ಅಲ್ವಾ. ಒಂದ್ ವಿಷಯನ ಕೆಟ್ಟ ವಿಷಯನ ತಿಂಕ್ ಮಾಡಿ ಅವ್ರಿಗೆ ಕೆಟ್ಟ ವಿಷಯ ಮಾಡಿಲ್ಲ ಆದ್ರೂ ಕೂಡ ಪಾಪಾನೇ. ದೇವ್ರ ವಿಷಯ ದೇವ್ರ ಮಕ್ಕಳಿಗೆ ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಪಾಯಿಂಟ್ ಎಲ್ಲಿ ಮುಗಿಸ್ತಾ ಇರೋದ, ದೇವರ ನಾವು ಜೀವನ ದೇವರ ಆರೋಗ್ಯ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲದೆ ಏನ ಶುದ್ಧೀಕರಣ ಮಾಡ್ಬೇಕು, ಹೊರಗಿನ ಹೇಮನ ಶುದ್ಧಿ ಮಾಡೋದಲ್ಲ, ನಮ್ಮ ಮನಸ್ಸನ್ನ ಶುದ್ಧಿ ಮಾಡಬೇಕು. ಖಂಡಿತ ದೇವ್ರ ಮಕ್ಕಳು ಯಾರು ಈ ವಾಕ್ಯದ ಒಂದು ನಿಜವಾದ ವಿಷಯ ಅರ್ಥ ಮಾಡ್ಕೊಳ್ತಾರೆ, ಅವರು ಪಾಪದಲ್ಲಿ ಪ್ರತಿದಿನ ಜೀವನ ಮಾಡಕ್ಕೆ ಇಷ್ಟಪಡದೇ ಇಲ್ಲ. ಸಣ್ಣ ಸಣ್ಣ ಪಾಪ ಬಿದ್ದು ಅದು ಸಣ್ಣ ಪಾಪ ದೊಡ್ಡ ಪಾಪ ಅಂತ ಲೆಕ್ಕಾಚಾರ ಮಾಡದೆ ಪಾಪ ಅಂದ್ರೆ ಪಾಪ ಅಂದ್ರೆ ಲೆಕ್ಕಾಚಾರ ಮಾಡ್ತಿದ್ದೇವೆ. ಅದು ಸಣ್ಣದು ಅದು ದೊಡ್ಡದು ಅದು ನೋಡುವಂತದ್ದು ನೋಡದೇ ಇರುವಂತದ್ದು ಅದು ದೇವರ ದೃಷ್ಟಿಯಲ್ಲಿ ಅಲ್ವಾ. ಯಾಕಂದ್ರೆ ನಮ್ಮ ಹೃದಯವನ್ನು ಬಲ್ಲವ ನಮ್ಮನ್ನ ಏನ್ ನೋಡ್ತಾ ಇದ್ರೆ ನಾವು ಒಳಗಡೆ ಎಷ್ಟು ಸುಂದರವಾಗಿದ್ದೀರಿ, ಎಷ್ಟು ಅಲಂಕಾರವಾಗಿದೆ, ಎಷ್ಟು ಸ್ಮಾರ್ಟ್ ಬೆಸ್ಟ್ ಆಗಿ ಬಟ್ಟೆ ಹಾಕೊಂಡಿದ್ದೀರಿ, ಮತ್ತೆ ಯಾವ್ದಾರ ಗೋಲ್ಡನ್ ವಾಚ್ ಕಟ್ಕೊಂಡಿದ್ದೀರಿ, ಎಷ್ಟು ಉಂಗುರಿ ಹಾಕೊಂಡಿದ್ದೀನಿ, ಚರಗಳ ಅಲ್ಲ ಇದನ್ನ ನೋಡ್ತಾ ಇಲ್ಲ. ನಮ್ಮಲ್ಲಿ ನಮ್ಮನ್ನು ನೋಡ್ತಾ ನಮ್ಮ ಹೃದಯವನ್ನು ಮಾತ್ರ ಯಾವ ರೀತಿ ಆಲೋಚನೆ ಮಾಡ್ತೀರಿ, ಯಾಕೆ ಇಲ್ಲಿ ಆಲೋಚನೆ ಮಾಡಿದ್ವಿ, ಯಾಕೆ ವಿಷಯವನ್ನು ಮಾಡಿದ್ವಿ, ನಾವು ಪ್ಲಾನ್ ಮಾಡ್ತಾ ಇದ್ವಿ, ಹೇಗೆ ತಪ್ಪು ಆಲೋಚನೆ ಇಷ್ಟು ಬೆಳೆಸ್ಕೊಳ್ತಾ ಇದ್ವಿ, ಇದನ್ನೇ ಗಮನಿಸ್ತಾ ಬರ್ತಾರೆ. ನಮ್ಮ ಕಿರಿಯಲ್ಲಿ ಆರಂಭ ಆಗೋದಕ್ಕೆ ಸಮಸ್ತವಾಗಿ ನಮ್ಮ ಮನಸ್ಸಲ್ಲಿ ಬೇಡಿ ಅಂದಿತಲ್ಲ. ಹಾಗಂತ ನಮ್ಮ ಮನಸ್ಸಲ್ಲಿ ಬಂದ ಭಾವನೆನ ಹೆಂಗಪ್ಪ ಗರಿ ಮಾಡೋದಕ್ಕೆ ಯಾವುದೇ ಪ್ರಶ್ನೆ ಕಂಡಿತವಾಗಿ ದೇವರ ಮಕ್ಕಳು ಕೇಳಿದ್ರೆ ಅವರು ದೇವರ ಸತ್ಯದ ನಿಜವಾದ ತಿಳಿದವರಾಗಿದ್ದಾರೆ. ನಮ್ಮ ಕರ್ತನ ತ್ಯಾಗ ಎಷ್ಟೋ ದೊಡ್ಡದಾಗಿದ್ರೆ ಎಲ್ಲ ವಿಧವಾದ ನಿರ್ದೇವ ಕರ್ಮಗಳಿಂದ ನಮ್ಮನ್ನು ಬಿಡಿಸಿ ಬಿಡಿಸಿ ಅಂದ್ರೆ ಏನಂತ ಕೆಲವಿಗೆ ಹೇಗಿರುತ್ತಂದ್ರೆ ನಮ್ಮನ್ನ ತಗೋಣ ಬಲಹೀನತೆ ಅಂತ ನಾನು ಮಾತಾಡ್ತೀನಿ. ಖಂಡಿತ ಎಲ್ರಿಗೂ ಹೋದೇ ಅಂತ ಬಲಹೀನತೆ. ಬಲಹೀನತೆ ಅಂದ್ರೆ ಏನು? ಬಲಹೀನತೆ ಅಂದ್ರೆ ನಾನು ಮಾನಸಿಕ ದೃಶ್ಯ ಮಾತಾಡ್ತಾ ಇಲ್ಲ. ಮಾನಸಿಕ ದೃಶ್ಯ ಅಂದ್ರೆ ಯಾವ್ದು ಗೊತ್ತಾ? ಇವನ ಸ್ವಲ್ಪ ಎದ್ದು ಹೋಗಿ ಏನಾದ್ರೂ ಮಾಡಿದ್ರು ಆಗ್ತಾಯಿಲ್ಲಪ್ಪ, ಕೈ ನೋವು ಕಾಲು ನೋವು ಸಂತಾಡ್ಕೊಂಡ್ಬಿಟ್ಟಿದೆ, ಬಲಹೀನ ಆಗ್ತಿದೆ, ಸುತ್ತು ಟಯರ್ ಬಲಹೀನತೆ. ಆ ಕಡೆ ಮಾತಾಡ್ತಾ ಇಲ್ಲ ನಾ, ಇಲ್ಲಿ ನಾನು ಮಾತಾಡ್ತಿದ್ದು ದೇವರ ಗುಣಾಭಿಧಿಗೆ ಕೃಷ್ಣ ಸಾರಿಕೆಯಲ್ಲಿ ಬೆಳೆದಿದ್ದೆ ಸಾಧ್ಯವಾಗ್ತಿರುವಂತ ವಿಷಯ ಇರ್ಬೋದು, ಅಡ್ಡಿ ಮಾಡುವಂತ ವಿಷಯ ಇರ್ಬೋದು, ಆಗ್ತಾ ಇಲ್ಲ. ಈ ಬಲಹೀನತೆ ಇದೆ, ಈ ಒಂದು ಬಲಹೀನತೆ ಅಂತ ನನಗೆ ಏನಾಗ್ತಿಲ್ಲ, ಅದನ್ನ ಮಾಡಕ್ಕಾಗ್ತಿಲ್ಲ ಅಲ್ವಾ. ಆ ರೀತಿ ಕೆಲವೊಂದು ಭಾವನೆಗಳು ಕೆಲವರಿಗಿರುತ್ತೆ. ಇದು ಪ್ರಕಾರ ಹೇಳ್ಬೇಕಂದ್ರೆ ನನ್ನ ಆಚೆ ಒಂದು ಸ್ಟೋರಿ ಇದೆ. ಒಂದು ಊರಿನ ಒಂದು ಪ್ರವಾಹ ಬರೀತಾರೆ, ಪ್ರವಾಹ ಏನಾಗುತ್ತೆ, ಆ ಊರ್ನೆಲ್ಲ ಇಟ್ಕೊಳ್ಳ ಊರ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಪ್ರವಾಹ ನೀರು ಹೊಡ್ಕೊಂಡು ಎಲ್ಲ ನೀರೆಲ್ಲ ಹೋಗ್ತಾ ಇರ್ಬೇಕಂದ್ರೆ ಒಂದು ವ್ಯಕ್ತಿ ಇರ್ತಾನೆ. ವ್ಯಕ್ತಿ ಅಂದ್ರೆ ಯಾರಿಗೆ ಅಂದ್ರೆ ಒಬ್ಬ ಶಕ್ತಿ ಶಕ್ತಿ ಅಂತ ಅವರು ಅನ್ನದ ಅನ್ನದ ಆಗಿರುವಂತ ಅನ್ನದ ಅನ್ನದ ಒಂದು ಮೈಗಿರೋ ಮನಿ ಮೈಗಿರ್ತೀವಿ. ಆ ಕಥೆಗಿರುವಂತ ವಿಷಯ ನನಗೆ ಒಂದು ವಿಷಯ ಕೊಟ್ಟರೆ ಅಂತ ಹೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಈ ಊರಿನ ಹೊಡ್ಕೊಂಡ್ ಬರುವಂತ ನೀರಲ್ಲಿ ಯಾವ್ದಾದ್ರು ಬೆರೆ ಉಳ್ಳ ವಸ್ತುಗಳು ಸಿಗುತ್ತಾ ಅದನ್ನ ನಾನು ತಗೊಳ್ಳೋಣ ಅಂತ ಕಾಯ್ತಾ ಇರ್ತೇನೆ. ಆ ನೀರಲ್ಲಿ ಒಳ್ಳೆ ಮೂಗೆ ಬೇರೆ ಏನಾದ್ರು ಬೆರೆ ಉಳ್ಳ ವಸ್ತುಗಳನ್ನ ಹಡ್ಕೊಂಡ್ಬಂದ್ರೆ ತಕ್ಷಣ ಹೇಳ್ಕೊಂಡ್ಬಿಡೋಣ. ಯಾಕಂದ್ರೆ ಹೆಂಗೂ ಜನ ಏನ್ ಮಾಡಲ್ಲ, ಅವ್ರ ಜೀವಕ್ಕೋಸ್ಕರ ಪರದಾಡ್ತಾರೆ, ಅವರ ಒಂದು ಆಸ್ತಿ ಪಾಸ್ತಿ ಬಗ್ಗೆ ಗಮನ ಕೊಡಲ್ಲ. ಹೆಂಗು ಅದ್ರಲ್ಲಿ ಏನೋ ಬಂದ್ಬಿಡ್ತೀನಿ, ನಾನು ಹೆಂಗೋಗ್ಬಿಡ್ತೀನಿ, ನಾನು ಇಲ್ಲಾದ್ರೆ ಹೋಗಿ ಶ್ರೀಮಂತ ಆಗ್ತೀನಿ, ಹಣ ಮಾಡ್ಬೋದಂತ ಆ ಮನುಷ್ಯನ ಆಸೆ. ಎಲ್ಲವನ್ನ ಬರ್ತೀನಿ, ಸಣ್ಣ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಬರುತ್ತೆ, ಏನ್ ಬರಲ್ಲ, ಅದನ್ನೆಲ್ಲ ಮುಟ್ಟಲ್ಲ. ಒಂದ್ ದೊಡ್ಡದು ಮೂಟೆ ಬರುತ್ತೆ, ಕಪ್ಪು ಆ ಮೂಟೆನೇ ಯಾಕಂದ್ರೆ ಮೂಟೆ ಅಂದ್ರೆ ಅದ್ರಲ್ಲಿ ತುಂಬಾ ವಿಷಯಗಳು ಇರುತ್ತೆ. ಒಂದು ಮೂಟೆ ಅಂದ್ರೆ ತುಂಬಾ ವಸ್ತುಗಳು ಇರುತ್ತೆ. ಏನಕ್ಕೆ ಸಣ್ಣ ಪುಟ್ಟ ವಸ್ತು ಅಂತ ಏನು ಬಿಟ್ಟು ಆ ಮೂಟೆನ ಕಪ್ಪಿಗೆ ಬರುವಂತ ಮೂಟೆ ಇರುತ್ತೆ.
ಇದಕ್ಕೆ ದಡದಿಂದ ಇಳಿದಾಗ ಬರಲ್ಲ, ದಡದ ಹತ್ತಿರಕ್ಕೆ ಬಂದಿರುತ್ತೆ ಅದು ಬಂದಿರಲ್ಲ. ಹಾಗಾದ್ರೆ ಏನ್ ಮಾಡಿ ಎಷ್ಟು ಇಳಿದು ಬಂದಿರಲ್ಲ, ಅದಕ್ಕೇನ್ ಮಾಡ್ತಾರಂದ್ರೆ ಇಳಿದ್ಬಿಟ್ಟು ಆ ಒಂದು ಮುಂದಿನ ಎಲ್ಲಿನಂತೆ ಮರಳು ಇಳಿದ್ರು ಬರ್ತಾ ಇಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಇದಾಗಲ್ಲ ಇದು ಬೇರೆ ಮೂಟ ತಗೊಳ್ಳೋಣ ಅಂದ್ಬಿಟ್ಟು ದಡಕ್ಕೆ ಹತ್ತಣ ಅಂತ ಬಂದಾಗ ಆಗಿಲ್ವಂತೆ. ಯಾಕೆಂದ್ರೆ ಅವು ಬಿಟ್ಟರು ಆ ಮೂಟೆ ಒಂದು ಬಿಡ್ತಾ ಇಲ್ಲ. ಯಾಕೆಂದ್ರೆ ಅದ ಮೂಟೆ ಇಲ್ಲ ಸರಿ, ಅದಕ್ಕೂ ಪಾಪ ಏನು ಬೇಡ ಅಂತಿದ್ದೆ ಎಲ್ಲೋ ನೀರಲ್ಲಿ ಬಂದೈತೆ. ಇವನು ಸಿಕ್ಕಿದ ಮೇಲೆ ಇವನ್ ಇಟ್ಕೊಂಡಿದ್ದಾರು ಅಲ್ವಾ. ಅದ್ರಲ್ಲಿ ಏನಪ್ಪ ಅಂತೀವಿ ಅಂದ್ರೆ, ಇಲ್ಲಿ ಏನಪ್ಪ ಅಂದ್ರೆ ಕೆಲವೊಂದ್ ಟೈಮಲ್ಲಿ ನಾವು ಬಿಟ್ಟು ನಮ್ಮನ್ನ ಬಿಡದೇವಂತ ಬಡಗಿನ ತಿಳಿಯುತ್ತೆ. ನಾವು ಬಿಡಕ್ಕೆ ಆಸೆ ಪಡೋದಾಗಿದ್ರು ನಮ್ಮನ್ನ ಬಿಡದೇ ಇರೋ ರೀತಿಯಿಂದ ನಾವು ಬಿಡಾಕೊಂಡಿರ್ತೀವಿ ಹೇಳಲ್ವಾ. ಆದ್ರಿಂದ ದೇವರಿಗೆ ನೋಡುವಂತ ಗುಣಾಧಿಗಳು ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಂತ ಬೇವ್ ಮಕ್ಳು ನಾವು ಇಂದ ಮನೆ ತಿರುಗಿದ್ರೆ ನಮ್ಗೆ ಬೆಳೆಯಕ್ಕಾಗಲ್ಲ ಅಂತ ನಮಗೆ ಕುತ್ಕೊಂಡ್ಬಿಟ್ರೆ ಖಂಡಿತ ಬೆಳೆಯಲ್ಲ. ನಮಗೇನಾದ್ರೂ ಬೇರೆ ದಾರಿ ಇದೆಯಾ? ಏನ್ ಸ್ಥಿತನ ಬಿಟ್ರೆ ಬೇರೆ ಏನಾದ್ರೂ ಆಲ್ಟರ್ನೇಟ್ ಶಾರ್ಟ್ಕಟ್ ಬೇರೆ ಯಾರು ಅದಕ್ಕಿಂತ ಮಹತ್ವವಾದ ವಿಷಯ ತಿಳಿಸ್ತೀರಾ? ಯಾವುದು ಇಲ್ಲ. ಅದಕ್ಕೆ ಯೋಹಾನನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿಮೂರು ವಾಕ್ಯವು ಸರಿ ಹದಿನೈದನೇ ಐದನೇ ವಾಕ್ಯವು ಹದಿನೈದು ಏನಂದ್ರೆ ನೀವು ಹಣ್ಣನ್ನು ಬಿಟ್ಟು ಏನು ಮಾಡಲಾಗಿದೆ, ನಾನಿಂದ ರೀತಿಯಲ್ಲಿ ಏನು ಮಾಡಕ್ಕಿಲ್ಲ, ಬೇರೆ ಏನಾದ್ರೂ ನಿಜ ಏನಾದ್ರು ಮಾಡಕ್ಕಾಗ್ತದೆ ಅದು ಹಣ್ಣನ್ನು ಬಿಟ್ಟರೆ ಇದು ನಿಜವಾದ ಮಾತು ಬರೆದಿಟ್ಕೊಳ್ಳಿ. ನಮ್ಮ ಅಂತರಂಗವನ್ನ, ನಮ್ಮ ಹೃದಯವನ್ನ, ನಮ್ಮ ಬಲಹೀನತೆಯನ್ನ, ನಮ್ಮ ಪಾಪವನ್ನ ನಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿರೋದು ಒಬ್ಬರೇ ಒಬ್ರು ಅಂದ್ರೆ ಈ ಭೂಮಿಯಲ್ಲಿ ಆಕಾಶದಲ್ಲಿ ತಂದೆಯಾದ ದೇವರನ್ನು ಬಿಟ್ಟರೆ ನಮ್ಗಿರೋ ಕರ್ತವ್ಯ ನಮ್ಗೆ ಬೇಕು ಬಿಡುತ್ತೆ. ಏನ್ ಬೇರೆ ಅರ್ಥನೆ ಮಾಡ್ಕೊಳ್ಳ ಖಂಡಿತ ಯಾರು ಅರ್ಥ ಮಾಡ್ಕೊಳ್ಳಿ. ನಮ್ ನಮ್ ಕಷ್ಟ ಇದೆಯಲ್ಲ, ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋ ಪರಿಪೂರ್ಣ ಯಾರಿಲ್ಲ. ಹಾಗಂತ ಅವ್ರು ಹೇಳಬೇಕು, ಯಾಕಂದ್ರೆ ಇವರು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಬರಲ್ಲ. ಅವ್ರು ಯಾಕೆ ಅರ್ಥ ಮಾಡ್ಕೊಂತಾರೆ? ಮನುಷ್ಯರು ಕರ್ತವ್ಯ ಅದು ನಮ್ಮ ಹಾಗೆ ಎಲ್ಲಾ ವಿಷಯದಲ್ಲಿ ಯೋಚನೆ ಕೊಟ್ಟು ಪಾಪ ವಿಧಾನ ಅಂತ ಓದಿದ್ದೀಟ ನಾವು ಬೇಡ. ನಮ್ಮಂತೆ ಎಲ್ಲ ಸರ್ವ ವಿಷಯದಲ್ಲಿ ಅವನತ್ರ ಬಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕ್ರಿಸ್ತನ ರಕ್ತದಿಂದ ಮಾತ್ರ ನಿಮಗೆ ಬಿಡಿದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ನನ್ನ ಬಲಗಿನ ಇರ್ಬೋದು, ನನ್ನ ನಿರ್ಜೀವ ಕರ್ಮಗಳಿರ್ಬೋದು, ಯಾವುದೇ ವಿಷಯಗಳಿರ್ಬೋದು ನನ್ನಲ್ಲಿ ನನಗೆ ಕಂಡು ಬರುವಂತ ದೇವರಿಗೆ ದೇವರ ಕ್ರಿಸ್ತನ ಸಾರ್ವಜನ ಬೆಳೆಸಲಿಕ್ಕೆ ಅಧ್ಯಯನ ಮಾಡುತ್ತೆ. ಯಾವುದೇ ವಿಷಯಗಳನ್ನ ನಾನು ಗ್ರಹಿಸಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಕರ್ತವ್ಯ ಕ್ರಿಸ್ತನ ರಕ್ತ. ರಕ್ತ ಅಂತ ಅದನ್ನು ಮಾಡಿದ ತ್ಯಾಗವನ್ನು ಗಮನಿಸಿ, ಬರೀ ಗಮನದ ಮಾತ್ರ ಅಲ್ಲ ಅದನ್ನು ಸನ್ನಿಧಿಗೆ ಬನ್ನಿ. ನಿಮ್ಮ ಪಾಪಗಳನ್ನ ಅದರ ಮುಂದೆ ಹೇಳಿ, ನಿಮ್ಮ ಬಲಹೀನತನ ಅದರ ಮುಂದೆ ಹೇಳಿ ಅಲ್ವಾ. ಬೇರೆ ಅದನ್ನ ಸೇರಿದಾಗ ಖಂಡಿತವಾಗ್ಲು ಕೇಳಿದ್ರೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನವರಲ್ಲಿ ಯಾರು ಸಂದೇಹಗಳಿಗೆ ಬರಲಾರದು, ನನ್ನ ಹತ್ರ ಬಂದರೆ ಖಂಡಿತ ಬರ್ತೀರ ಅಂತ ಅರ್ಥ. ಕರ್ತನಲ್ಲಿ ಬಂದಿದ್ರಾ, ಆ ಒಂದು ಮಾರ್ಗದಲ್ಲಿ ಹೋಗಿದ್ರಾ, ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ರಾ, ಆ ಜೀವವನ್ನು ಮುಟ್ಟಕ್ಕೆ ಪ್ರಯತ್ನ ಪಟ್ಟಿದೆ ಅಂದ್ರೆ ಇಲ್ಲಿ ಬಂದಿರ್ತೀವಿ ಅಂದ್ರೆ ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಾವಾಗ್ತೀವಿ ಅಲ್ವಾ. ಜೀವವುಳ್ಳ ದೇವರನ್ನು ಆರಾಧಿಸಲಿಕ್ಕೆ ಮೊದಲೇ ನಮ್ಗೆ ಬೇಕಾಗಿರೋದು ಪರಿಶುದ್ಧತೆ. ಆ ಪರಿಶುದ್ಧತೆ ನಮ್ಗೆ ಎಲ್ಲಿಂದ ಸಿಗುತ್ತಂದ್ರೆ ಕರ್ತನಾದ ಯೇಸುವಿನಿಂದ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಸನ್ನಿಧಿಗೆ ಹೋಗಿ ಅದನ್ನು ಪ್ರಾರ್ಥನೆ ಮಾಡಿ ಆ ಒಂದು ಮನೆಯತ್ತಿನ ಹೊರಡಲಿಕ್ಕೆ ಪ್ರತಿದಿನ ಶಕ್ತಿ ತಗೊಂಡು ನಾವು ಹೋರಾಡಿ ಜೈಲಿಗೋರಾಗಿ ಅದೇ ಹೇಳ್ತಾರಲ್ವಾ, ಬರನಾಗಿ ಲೋಕ ಲೋಕದಲ್ಲಿ ಒಂದು ಗಾಳಿ ಇದೆಯಲ್ಲ, ಬರನಾಗಿ ಇಂಥ ತಪ್ಪಲ್ಲ ಬರನಾಗಿ ಕಾಯಿ ತಪ್ಪ ಅದು ಲೋಕದ ಗಾಳೆ. ದೇವ್ರ ಮಕ್ಕಳಿಗೆ ಏನ್ ಗೊತ್ತಾ, ಪಾಪದಲ್ಲಿ ಹುಟ್ಟೋ ತಪ್ಪಲ್ಲ, ಪಾಪದಲ್ಲೇ ಹಾಗೆ ತಪ್ಪು ಹೇಳಲ್ವಾ. ಪಾಪದ ಬದಲೇ ಆಗಬೇಕು
ಪರಿಶುದ್ಧವನ್ನ ಹೊಂದ್ಕೊಂಡ್ಬೇಕು. ಪರಿಶುದ್ಧ ಹೊಂದೋದಕ್ಕೆ ಪ್ರತಿದಿನ ಪ್ರಯತ್ನವನ್ನ ಮಾಡಬೇಕು. ಕರ್ತನ ಸನ್ನಿಧಿಗೆ ಬರಬೇಕು. ಯಾಕಂದ್ರೆ ಕರ್ತನದ ಇಷ್ಟು ಭಕ್ತ ಓಡಿ ಹೋಗಲ್ಲ, ರಕ್ತದ ರೀತಿಯಲ್ಲ ನಮ್ಮನೇ ಮಾಡುತ್ತೆ, ಮನಸ್ಸನ್ನ ಶುದ್ಧೀಕರಣ ಮಾಡುತ್ತೆ. ಮುಂದುವರೆದೆ ಒಂಬತ್ತನೇ ಅಧ್ಯಾಯ ಅದೇನ ವಾಕ್ಯವಾಗಿ ಅಲ್ವಾ, ಈ ಕಾರಣದಿಂದ ಆತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಯಾವ್ದು ಹೊಸ ಒಡಂಬಡಿಕೆ? ಹೌದು, ನನ್ನ ಮೊದಲೇ ನೀನು ಹೇಳಿದ್ದೇನೆ ನೋಡ, ನಾವು ಹೊಸ ಒಡಂಬಡಿಕೆ ಇದ್ರೆ ಯಾವ್ದು ಹೊಸ ಒಡಂಬಡಿಕೆ ಅಂದ್ರೆ ಏನ್ ಅರ್ಥವೇನು? ಏನ್ ಅರ್ಥ ಮಾಡ್ಕೊಂಡಿದ್ದೀನಿ ಹೊಸ ಒಡಂಬಡಿಕೆ ಅಂದ್ರೆ ಅರ್ಥವೇನು? ಈಗ ನಮ್ಮ ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆ ಮತ್ತೆ ಹಳೆ ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆ ಅಂದ್ರೆ ಹೊಸ ಒಡಂಬಡಿಕೆ ಅಂತ ಹೇಳಿ, ಓಕೆ, ಹಳೆ ಒಡಂಬಡಿಕೆ ಅಂದ್ರೆ ದೇವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಜನರ ಜೊತೆಗೆ. ಅದು ಮೊದಲನೇ ಒಡಂಬಡಿಕೆ, ಅದನ್ನೇ ಹಳೆ ಒಡಂಬಡಿಕೆ ಅಂತೀವಿ, ಮತ್ತೆ ಮೊದಲನೇ ಒಡಂಬಡಿಕೆ ಅಂತ ಹೇಳ್ತೀವಿ. ಹೊಸ ಒಡಂಬಡಿಕೆ ಅಂದ್ರೆ ಹಳೆ ಒಡಂಬಡಿಕೆ ಹೇಗೆ ಸೇವ್ ಮಾಡ್ಕೊಂಡ್ರೆ ಪ್ರಾಣಿ ಹೋಗಿ ಹೊಸದ ರಕ್ತವನ್ನು ಎಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ರು? ಹೊಸ ಒಡಂಬಡಿಕೆಯನ್ನ ದೇವರು ತನ್ನ ಮಗನ ರಕ್ತವನ್ನೇ ಕೊಟ್ಟು ಒಡಂಬಡಿಕೆ ಮಾಡ್ತಾರೆ. ಇದೇ ಇರುವಂತ ವ್ಯತ್ಯಾಸ ಅಲ್ವಾ? ಹೊಸ ಒಡಂಬಡಿಕೆ ಇದೆ, ಯಾವುದೇ ಪ್ರಾಣಿಗಳ ರಕ್ತವನ್ನು ಸೆಲ್ಲಿಸಿ. ಬದಲಾಗಿ ನಮ್ಮ ತಂದೆಯ ದೇವರ ಇಡೀ ಸೃಷ್ಟಿಯ ಸೃಷ್ಟಿಕರ್ತನಾದಂತ ಏಕ ಮಾತ್ರ ಪುತ್ರನ ಏನ್ ಮಾಡಿದ್ರೆ ಕೊಟ್ಟು ಒಡಂಬಡಿಕೆ ಮಾಡ್ತಿದ್ದಾರೆ. ಅದೇ ಒಂದು ವಿಷಯ ಹೇಳಿದ ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಈಗ ಹಳೆ ಒಡಂಬಡಿಕೆಗೆ ಕರ್ತನಾಗಿದ್ದಾನೆ ಎಂಟ್ರಿ ಆಗಲ್ಲ. ಹೊಸ ಒಡಂಬಡಿಕೆಗೆ ತನ್ನ ರಕ್ತವನ್ನೇ ಕೊಟ್ಟಿರೋದ್ರಿಂದ ಅದಕ್ಕೆ ಮಧ್ಯಸ್ಥನಾಗಿದ್ದಾನೆ. ಮಧ್ಯಸ್ಥಿಕೆ ಅಲ್ವಾ ಅಂದ್ರೆ ಏನಪ್ಪ ಅಂತಂದ್ರೆ ತಂದೆಯ ದೇವರ ತಂದೆಯ ದೇವರು ಪಾವಿಲ್ಲದಂತ ಮನುಷ್ಯರ ಜೊತೆ ಸಂಪರ್ಕ ಇಟ್ಕೊಳ್ಳೋದಾಗಲ್ಲ. ಪಾವಕದಲ್ಲಿರುವಂತ ಮನುಷ್ಯರು ತಂದೆಯ ದೇವರ ಪರಿಶುದ್ಧವಾದ ದೇವರ ಸನ್ನಿಧಿಗೆ ಹೋಗೋದಿಕ್ಕೆ ಆಗಲ್ಲ. ಆದ್ರೆ ಕರ್ತನಲ್ಲಿ ಯೇಸುಕ್ರಿಸ್ತನು ಪಾಪಿಗಳ ನಮ್ಮ ಜೊತೆ ಇದ್ದು ತಂದೆಯ ದೇವರುಗಳಿಗೆ ಹೋಗಿದ್ದಾರೆ. ಅವರಲ್ಲಿ ಇರುವಂತಹ ಸುಖವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿರುವಂತಹ ಪಾಪ ಪರಿಗಣ ಚಿಂತಿಗೆ ತನ್ನ ರಕ್ಷಣ ತಂದೆಯವರು ಆಗಿದೆ ನೋಡ್ರಿ. ಮಧ್ಯಸ್ಥಿಕೆ ಏಕ ರೀತಿಯಾಗಿ ನೋಡ್ರಿ, ಅಲ್ಲಿಂದ ಇಷ್ಟು ಹೋಗ್ತಾರೆ ನಮ್ಮ ಪಾಪ ಚಿಂತಿಗೆ ತಂದೆ ತರ ಹೋಗ್ತಾ ಇದ್ರೆ ಇಷ್ಟು ಮೀಡಿಯೇಟ್ ಅಲ್ವಾ? ಬೇರೆ ಕಡೆ ಅವ್ರು ಏನ್ ಮಾಡ್ತಾ ಇದಾರೆ ನಮಗೆ ಪರವಾಗಿ ತಂದೆ ಹತ್ರ ಮಾತಾಡ್ತಾ ಇದ್ರೆ, ತಂದೆಯ ಪ್ರೀತಿಯ ಕುರಿತು ನಮ್ಮ ಹತ್ರ ಮಾತಾಡ್ತಾ ಇದ್ರೆ. ಯಾರು ಮಾತಾಡಕ್ಕಾಗುತ್ತೆ ಕೆಲಸ ಯಾರು ಮಾಡಕ್ಕಾಗುತ್ತೆ? ಹಿರಿಯರು ಕೇಳಿ ತಂದೆಯ ದೇವರ ಪ್ರೀತಿನ ಬಲ್ಲವರು ಯಾರು? ತಂದೆಯ ದೇವರ ನೀತಿನ ಅರಿತವರು ಯಾರು? ಯಾರು ಗೊತ್ತಿತ್ತು ದೇವರ ಪ್ರೀತಿ ನೀತಿನ? ಅಲ್ಪ ಸ್ವಲ್ಪ ನಂಬಿಕೆ ತಿಳಿದಲ್ಲಿ ಸ್ವಲ್ಪ ಇಷ್ಟು ಗೊತ್ತಿತ್ತು ಅಂತ ಸಂಪೂರ್ಣವಾಗಿ ತಿಳಿದವರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಅದನ್ನ ಬಿಟ್ರೆ ಯಾರು ಕೂಡ ತಂದೆಯ ದೇವರು ನಮಗೆ ಪರಿಚಯ ಮಾಡ್ತಾರೆ ಯಾಕಾಗಲ್ಲ? ಆಗಲ್ಲ, ಯಾಕಂದ್ರೆ ಪರಿಶುದ್ಧವಾದ ತಂದೆಯ ದೇವರು ಮನುಷ್ಯರು ಪಾಪದಲ್ಲಿರುವಂತಹ ಸಂಪರ್ಕ ಇಟ್ಕೊಳಕ್ ಆಗ್ತಾ ಇರಲಿಲ್ಲ. ಪಾಪದಲ್ಲಿರುವಂತಹ ಮನುಷ್ಯರು ಪರಿಶುದ್ಧ ದೇವರ ಸಂಪರ್ಕ ಆಗಲ್ಲ, ಸಾಧ್ಯತೆ ಇಲ್ಲ. ನೀತಿ ಪ್ರಕಾರವಾಗಿ ಸಾಧ್ಯತೆನೇ ಇಲ್ಲ. ಪಾಪಕ್ಕೂ ಪರಿಶುದ್ಧಕ್ಕೂ ಸಂಬಂಧವಿದೆ. ಹಾಗೆ ನಾವು ಈ ಲೋಕ ಏನಾಗಿದೆ, ದೇವರನ್ನ ಕಲ್ಕೊಂಡು ದೇವರದ್ರಿಂದ ದೂರ ಆಗುತ್ತೆ. ಏನ್ ಮಾಡಿದೆ ನಮ್ಮನ್ನ ದೇವರ ಹತ್ರ ಕರ್ಕೊಂಡ್ಬರಕ್ಕೆ, ದೇವರ ಸನ್ನಿಧಿಗೆ ಕರ್ಕೊಂಡ್ರಕ್ಕೆ, ಮಧ್ಯಸ್ಥಿಗೆ ಬಗ್ಗೆ ಕೆಲಸವನ್ನ ತನ್ನ ಮಗನಿಗೆ ಕೊಟ್ಟಿದೆ. ಯಾಕೆ ಮಗನೇ ನಿನ್ನ ಕೊರತು ನನ್ನ ಪ್ರೀತಿನ ನನ್ನ ವಿಷಯವನ್ನ ತಿಳಿದಿನ ಹೊತ್ತಿದ್ದಾರೆ ಯಾರು? ನಿನ್ನಂತೆ ನನ್ನ ಒಂದು ಗುಣಗಳನ್ನ ಅರಿತವರು ಬೇರೆ ಯಾರು ಇಲ್ಲ. ನೀನೇ ಸರಿಯಾದ ಒಂದು ವ್ಯಕ್ತಿ ಭೂಮಿಗೆ ಹೋಗಿ ನನ್ನ ಪ್ರೀತಿ ಏನಂತ ಬಿಡಿ. ಇದು ಲೋಕ ಹೆಂಗ್ ಮಾಡುತ್ತೆ, ದೇವರ ಭಯಪಡೋದ್ರಲ್ಲಿ ಕೇಳಿದ್ರೆ
ಕರ್ತನ ದೇವಸ್ಥಾನ ಏನ್ ಮಾಡುದು, ನೀವು ದೇವರ ಹತ್ರ ಬಂದ್ಬೇಡಿ, ನಾನೇ ನಿಮ್ಮ ಹತ್ರ ಬರ್ತೀನಿ ಅಂತ ಭೂಮಿಗೆ ಬಂದ. ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯನೇ, ನಾನು ನಿಮ್ಮಾಗೆ ಒಬ್ಬ ಸೃಷ್ಟಿನೇ. ದೇವರು ನಿಮ್ಮ ಪ್ರೀತಿ ಮಾಡ್ತಾರೆ, ದೇವರು ನಿಮ್ಮ ಪ್ರೀತಿ ಮಾಡುವಂತ ಒಂದು ಬೆಲೆ ಎಷ್ಟು ದೊಡ್ಡದು ಗೊತ್ತಾ ನಿಮಗೆ? ದೇವರ ಪ್ರೀತಿಯ ಒಂದು ಬೆಲೆ ಗೊತ್ತಿದೆಯಾ ನಿಮಗೆ? ಅದಕ್ಕೆ ಅದನ್ನ ಸ್ವಚ್ಛವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾನೇ ಅದಕ್ಕೆ ಸಾಕ್ಷಿ. ಏನಪ್ಪಾ ಅಂದ್ರೆ, ದೇವರ ಪ್ರೀತಿಯ ಬೆಲೆ ತನ್ನ ಒಬ್ಬನೇ ಮಗನೇ ಬಿಕೊಡ್ತಾರೆ, ನನ್ನ ನೀನು ಬಿಕೊಡ್ತಾರೆ. ಇದಕ್ಕಿಂತ ಹೆಚ್ಚು ದೇವರ ಪ್ರೀತಿನ ವ್ಯಕ್ತಪಡಿಸಕ್ಕೆ ಆಗಲ್ಲ. ತನ್ನ ಒಬ್ಬನೇ ಮಗನ ಕೊಡುವ ಮೂಲಕ ದೇವರ ಲೋಕನ ಇಷ್ಟಾಗಿ ಪ್ರೀತಿ ಮಾಡಿದರೆ ಅದನ್ನು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಜನರಿಗೆ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಅಲ್ಲ. ಈ ಮಧ್ಯಸ್ಥಿಗೆ ಮಾತ್ರ ಹೇಳಿದ್ರೆ ಇದ್ರೆ ದೇವರು ಯಾರು ಗೊತ್ತಾಗ್ತಿರ್ಲಿಲ್ಲ, ದೇವರ ಪ್ರೀತಿ ಏನಂದ್ರೆ ಗೊತ್ತಾಗ್ತಿರ್ಲಿಲ್ಲ, ದೇವರ ಯೋಜನೆ ಗೊತ್ತಾಗ್ತಿರ್ಲಿಲ್ಲ, ದೇವರು ಮಗ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಮಗ ಏನಂದ್ರೆ ಈ ರೀತಿ ಮನಸ್ಸು ಮಾಡದೇ ಇತ್ತು, ಈ ರೀತಿ ಜಾಗವನ್ನ ಮಾಡದೇ ಇತ್ತು. ಏನ್ ಗೊತ್ತಾಗ್ತಿತ್ತು ನಮ್ಗೆ? ಹುಟ್ಟಿದ್ರಿಂದ ಹೊತ್ತು ಅಸಿಯೆ, ಒಬ್ಬರು ಕಂಡ್ರೆ ಒಬ್ಬರು ಆಗಲ್ಲ, ಕೊಲೆ, ಸುಳ್ಳು, ಇದೇ ನಮ್ಮ ಹುಟ್ಟಿ ಸ್ವಾರ್ಥ ತುಂಬಿಕೊಂಡಿರ್ಬೇಕಾದ್ರೆ ಏನ್ ಗೊತ್ತಿರುತ್ತೆ ದೇವ್ರ ವಿಷಯ? ದೇವ್ರು ನೋಡ್ರಿ, ತನ್ನ ಮಗನನ್ನ ಕಳಿಸಿ ಮೊದಲು ಮಾಡಿದೇನಪ್ಪ ಅಂದ್ರೆ, ಮೊದಲನೇ ಒಡಬಡಿಕೆ ಕಳೆದು ನಡೆದಂತ ಅಕ್ರಮಗಳ ಪರಿಹಾರಕ್ಕಾಗಿ ಆತನ ಮರಣವನ್ನು ಅನುಭವಿಸಿದ್ರಿಂದ ಆತನ ಮರಣವನ್ನು ಅನುಭವಿಸಿದ್ದು ಒಂದು ರೀತಿಯಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಂಡಾಗಿ ಆದಾಮನ ಮರಣವೇ ಆಗಿದ್ರೆ ಏನು ಸಿಡಿಮೇಲೆ ಕಾಯೋದಕ್ಕೆ ಅವಶ್ಯಕತೆ ಇರ್ತಾ ಇರಲಿಲ್ಲ. ಕಲ್ಲನ್ನು ಕಾಯಿಸಿಬಿಟ್ರು ಆದನಿಗೆ ಇಳುವರಿ ಹಾಕಿದ್ವಿ ಆಯ್ತಲ್ವಾ? ಬರೀ ಆದನಿಗೆ ಜೀವಕ್ಕೆ ಜೀವ ಕೊಡ್ಬೇಕು, ನನ್ನ ಪರಿಪೂರ್ಣ ಜೀವನ ಆದನ ಕೊಡ್ತಾ ಇದ್ರೆ ಯಾರು ಕಲ್ಲನ್ನು ಕಾಯಿಸಿದ್ರು ಮುಗಿತಾ ಇರ್ತಾರೆ, ಇಲ್ಲ ಒಂದು ಕಟ್ಟಿ ಬಿಟ್ಟು ಮುಗಿತಾ ಇತ್ತು. ಆದ್ರೆ ಮೊದಲನೆಯ ಒಡಂಬಡಿಕೆ ಕಾಲದಿಂದ ಅಕ್ರಮಗಳಿದೆಯಲ್ಲ, ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಗ್ರವಾದವರು ಅವರನ್ನು ಬಿಡಿಸ್ಬೇಕಂದ್ರೆ ಆ ಒಂದು ಧರ್ಮಶಾಸ್ತ್ರದ ಒಂದು ಆಜ್ಞೆಗಳ ಪ್ರಕಾರವಾಗಿಯೇ ನಾನು ಅಲ್ಲ. ಅದಕ್ಕೆ ನಿತ್ಯವನ್ನು ಬಂದಿರ್ತಾ ಇದೀವ, ಆತನ ಮರಣವನ್ನು ಅನುಭವಿಸಿದ್ರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧಿತೇನೋ ಒಂದು ಬೆಳಗ್ಗೆ ಆತನ ಮೂಲಕ ಮಾರ್ಗವಾಯಿತು ಅಲ್ಲ. ನೋಡ್ರಿ, ಇವತ್ತಿದೆಯಾ ಇವತ್ತು ಹೆಂಗಿದೆಯೋ ಅನ್ಯ ಜನರಂತ ಭೇದ ಇದೆಯಾ? ಭೇದ ಇದೆ, ಜನ ಮಾಡ್ಕೊಂಡಿದೆ, ನಾವು ಹೆಂಗು ಹೇಳ್ಬಿಟ್ಟು. ಬಟ್ ದೇವರ ದೃಷ್ಟಿ ಇದೆಯಾ? ದೇವ್ರ ಮೊದಲೇ ಮಾಡ್ತಿದ್ರು ಧರ್ಮಶಾಸ್ತ್ರಕ್ಕೆ ಅಧೀನವಾದ ಮಾತ್ರ ತನ್ನ ಮುಖ್ಯ ಜನರು ಅಂತ ಬೇಕಾಯ್ತು. ಇವತ್ತಿನ ಭೇದ ಇದೆಯಾ? ದೇವರ ದೃಷ್ಟಿ ಇದೆ, ಯಹೂದಿಯನಂದು ಇಲ್ಲ, ಗ್ರೇಕನಂದು ಇಲ್ಲ, ಅನ್ಯ ಜನದವರು ಇಲ್ಲ, ಯಜಮಾನ ಅಂತ ಇಲ್ಲ, ಆಳು ಇಲ್ಲ, ಹೆಣ್ಣು ಏನಿಲ್ಲ, ಎಲ್ಲರೂ ಕ್ರಿಸ್ತನಲ್ಲಿ ಒಂದೇ ಅಂದ್ರ ಎಲ್ಲರೂ ವಿಷಯ ಬಾಧಿತ ಆತನ ಮೂಲಕ ಮಾಡಿದ್ರು. ಎಂಬುದಿಗೂ ಅಮಾನ್ಯ ಆಗಿಲ್ಲ, ಅನೇಕ ಜನರಿಗೂ ಅಮಾನ್ಯ ಆಗಿಲ್ಲ. ಆದ್ರೆ ಒಬ್ಬನೇ ಒಬ್ಬ ಒಬ್ಬರು ಕೊಟ್ಟಂತ ಬಲಿಯಿಂದ ತ್ಯಾಗದಿಂದ ಎಲ್ರಿಗೂ ಮಾರ್ಗ ಆಗಿದೆ. ಯಾರೇ ಕಲ್ಬೇಕು ಅಲ್ವಾ? ಹಾಗಾದ್ರೆ ಯೋಚನೆ ಮಾಡಿ, ಕಲ್ಪನ ಯೋಚಿಸ್ತ ಒಂದು ಮಾದಿಯ ಸ್ಥಿತಿ ಹೆಚ್ಚಿದೆ. ಮತ್ತೆ ಏನ್ ಮಾಡ್ತೀವಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ಈ ಮಧ್ಯಸ್ಥಿಗೆ ಕೆಲಸ ಯಾರಿಗೋಸ್ಕರ ಮಾಡಿದ್ರೆ? ನಮಗೋಸ್ಕರವಾ? ಅಂದ್ರೆ ಸಭೆಗೋಸ್ಕರ ಮಾಡಲ್ಲ, ಲೋಕಕ್ಕೋಸ್ಕರ ಮಾಡ್ತಾರೆ. ಏನಪ್ಪಾ ಅದ್ರ ಅರ್ಥ ಅಂದ್ರೆ, ನೀವು ತಂದೆಯ ದೇವರ ಬಳಿ ಧೈರ್ಯಕ್ಕೆ ಬರಂಗಿಲ್ಲ, ಏನಾದ್ರೂ ನಾನು ವಿಷಯ ಇದೆ ನನ್ನ ತಂದೆ ತಂದೆಯ ದೇವರು ಕಾಪಿ ಬರ ಬರ್ತಾರಲ್ಲ, ಹೋಗಿ ವಿಷಯ ಮತ್ತೆ ಕಟ್ಕೊಡ್ತೀನಿ. ಇದು ಮಧ್ಯಸ್ಥಿಗೆ ಮೋಸ ಮಾಡಲ್ಲ, ಜನ ಏನ್ ಮಾಡಲ್ಲ, ಮೌಲ್ಯವನ್ನ ಮುಖ ಮುಖ್ಯ ರೀತಿ ಮಾಡಕ್ಕಾಗ್ತಿರಲಿಲ್ಲ. ಆದ್ರೆ ಮೌಲ್ಯ ದೇವರಿಗೆ ಧರ್ಮಶಾಸ್ತ್ರದ ಅರ್ಥ ಆಗಿ ಜನರು ಕೊಟ್ಟರು, ಜನರು ಹೇಳಿದ್ರು ದೇವರಿಗೆ ಕಲಿಸ್ರು. ಇದೇ ಮಧ್ಯಸ್ಥಿಗೆ ಮದುವೆ ಒಳಗಡೆ ಮಧ್ಯಸ್ಥಿಗೆ ಆಗಿ ಮೌಲ್ಯ ಇದ್ರು, ಇದನ್ನೇ ಒಳಗಡೆ ಮಧ್ಯಸ್ಥಿಗೆ ಆಗಿ ಇಲ್ಲ ಸಿಕ್ಕಿ ಕಥನ ಏನ್ಸ್ತಾರೆ. ಆದ್ರೆ ಸಾಧಗೆ ಮಧ್ಯಸ್ಥಿಕೆ ಅಲ್ಲ, ಬೇರೆ ಏನರ್ಥ ಅಂದ್ರೆ, ದೇವ್ ನಮ್ಮನ್ನ ನೀವು ಕ್ರಿಸ್ತನ ಮೂಲಕನೇ ಬಂದಿರಲಿಲ್ಲ, ನೀವು ಧೈರ್ಯಕ್ಕಾಗಿ ಬನ್ನಿ. ಎಲ್ಲ ಕ್ರಿಸ್ತನಲ್ಲಿ ಇದು ಕ್ರಿಸ್ತನ ಒಂದು ಬಲಿಯನ್ನ ಅಂಗೀಕಾರ ಮಾಡಿ ಆದ್ರಿಗೋಸ್ಕರ ಸಮರ್ಪಣೆ ಮಾಡ್ಕೊಂಡಿದ್ರು, ನೀವು ನನ್ನ ಹತ್ರ ನೇರವಾಗಿ ಬನ್ನಿ. ಆದ್ರೆ ಇದನ್ನ ತಪ್ಪು ಮಾಡಿದಾಗ ನಿಮ್ಗೆ ಅಡ್ಬೇಕೇ ಅಡ್ಬೇಕೇ ಅಂದ್ರೆ, ನಮಗೋಸ್ಕರ ದೇವರ ಹತ್ರ ಮಾತಾಡೋದಕ್ಕೆ ಯಾರಿದ್ರೆ
ಅಲ್ಲ, ನಾವು ದೇವರ ಸನ್ನಿಧಿಗೆ ನೇರವಾಗಿ ಹೋಗುವಂತ ಅವಕಾಶ ಕರ್ತನ ಮೂಲಕ ಸಿಕ್ಕಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಲ್ಲೇ ದೇವರದನ್ನೇ ಪ್ರಾರ್ಥನೆ ಮಾಡ್ತೀವಿ. ಏಸು ಕೃಷ್ಣ ಪ್ರಾರ್ಥನೆ ಮಾಡಲ್ಲ, ಈ ಎಸ್ ಪ್ರಾರ್ಥನೆ ಮಾಡಿದ್ರೆ ಏಸು 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 ಅಪ್ಪ ಏಸುಗಳಿಗೆ ಏಸುವುದನ್ನೇ ಕೊಟ್ಟಿರ್ಬೋದು. ಅರ್ಥಗರ್ಭಿತ ಮಾಡಲ ಪ್ರಾರ್ಥನೆ, ನಮಗೆ ಪ್ರಾರ್ಥನೆ ಬೇಕಿದೆ. ನಮಗೆ ಅದು ದೇವರ ಹೆಸರು ಪ್ರಾರ್ಥನೆ ಮಾಡ್ತೀವಿ. ಅವ್ರದ್ದು ನೇರವಾಗಿ ಹೋಗಿದ್ರು, ಆದ್ರೆ ಪ್ರಾರ್ಥನೆಯಿಂದ ನಾವು ಅಷ್ಟು ಬಯಸಿದ್ರೆ ನಾವಲ್ಲ. ನಾವು ಪ್ರಾರ್ಥನೆ ಏನ್ ಮಾಡೋದು, ಏಸು ಕೃಷ್ಣ ಮೂಲಕ ಕಲ್ಪಿಸ್ಕೊಡ್ತೀವಿ ಅಲ್ಲ. ಆತನಿರೋದ್ರಿಂದ ನಮಗೆ ಪ್ರಾರ್ಥನೆ ದೇವರನ್ನು ತಲುಪಲಿಕ್ಕೆ ಕಾರಣವಾಯಿತು. ಅದಕ್ಕೆ ನಾವು ರೋಮಂತ್ರ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಓದಿ. ಯಾವ ಭಾವ ಹೊಂದಿದ್ದೇವೆ? ಮಗನ ಭಾವ ಹೊಂದಿದ್ದೇವೆ. ನೋಡ್ರಿ, ದೇವನಿಗೆ ಎಂತ ಒಂದು ಅವಕಾಶ ಕೊಟ್ಟಿದೆ, ಎಂತ ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಇಡೀ ಲೋಕಕ್ಕೆ ಯಾರು ಎಲ್ರಿಗೂ ಎಲ್ಲ ಇದೆ. ಆದ್ರೆ ಸದ್ಯ ದೇವನ ಅಪ್ಪ ಅಂತ ಕರೆಯುವಂತ ಅಧಿಕಾರ ಯಾರು ಇಲ್ಲ, ಹಕ್ಕು ಯಾರಿಗೂ ಇಲ್ಲ. ನಮ್ಗಿದೆ ನೋಡ್ರಿ, ಹೆಂಗ್ ಸಿಕ್ತು ನಮ್ಗೆ? ಕರ್ತನ ಕೃಷ್ಣ ರಕ್ತದ ಮೂಲಕ ನಮ್ಗೆ ಸಿಕ್ತು. ಆತನ ಒಂದು ತ್ಯಾಗದ ಮೂಲಕ ನಮ್ಗೆ ಸಿಕ್ತು. ಅದರಿಂದ ಕೃಷ್ಣ ಬೀಜ ಸಗರತ್ತದೆ. ಇನ್ನೊಂದು ಗಮನಿಸುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಕರ್ತನ ಯೇಸು ಕೃಷ್ಣನು ನಮಗೆ ಮದುವೆಲ್ಲ ಇಡೀ ಲೋಕಕ್ಕೆ ಮದುವೆ ಹೊಸ ಹೊರಬಿಟ್ಟಿದೆ. ದೇವ್ರು ಈ ಲೋಕದಲ್ಲಿ ಹೊರಬಿಟ್ಟಿಗೆ ಹೊಸ ಹೊರಬಿಟ್ಟಿದೆ ಕರೀತಾರೆ. ದೇವ್ರು ನಮ್ಮ ಜೊತೆಗೆ ಮಾಡ್ಕೊಳ್ಬೇಕು ಹೊರಬಿಟ್ಟಿ ಅಂದ್ರೆ ಗೆದ್ದೇ ಮೂಲಕ ನಮ್ಮ ಜೊತೆಗೆ ಹೊರಬಿಟ್ಟು ಆಗಿರೋದ್ರಿಂದ ಈ ಹೊಸ ಹೊರಬಿಟ್ಟಿಗೆ ಇಡೀ ಲೋಕಕ್ಕೆ ಅನ್ವಯ ಮಾಡಿದೆ. ಈ ಒಂದು ಕೆಲವೊಂದು ವಿಷಯಗಳಿದೆ, ಅದನ್ನ ಸಂಕ್ಷಿಪ್ತವಾಗಿ ದೇವರಿಗೆ ಚಿತ್ತವಾದ್ರೆ ನಾವು ಮುಂದೆ ಬರುವಂತಹ ಕಾಲದಲ್ಲಿ ನೋಡೋಣ. ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕೃಷ್ಣ ಒಂದು ತ್ಯಾಗದ ಮೂಲಕ ನಮಗೆ ಸಿಕ್ಕಂತ ಒಂದು ಆಶೀರ್ವಾದ ಎಷ್ಟು ದೊಡ್ಡದು, ತಂದೆಯ ದೇವರ ಬಳಿ ಹೋಗುವಂತ ಒಂದು ಅವಕಾಶ ದೊಡ್ಡದು ಎಷ್ಟು ದೊಡ್ಡದು ಅಲ್ವಾ. ಅದಕ್ಕೆ ಒಂದು ಒಂದು ಇಂಗ್ಲೀಷ್ ಒಂದು ಪದ ಇದೆ, ದೇರ್ ಇಸ್ ಅ ಗಾಡ್, ದೇರ್ ಇಸ್ ಅ ನೋ ನೀಡ್ ಅಂತ. ಅಂದ್ರೆ ದೇವರ ಜೊತೆ ಇದ್ರೆ ಏನ್ ನಮ್ಗೆ ಬೇಕು? ಕರ್ತನಿಗೆ ಏಸು ನಂಬಿಕೆ ಇದ್ರೆ ಬೇರೆ ನಂಬಿಕೆ ಬೇಕು. ಏಸು ಕೃಷ್ಣ ನಂಬಿಕೆ ಕೊಟ್ಟಿದ್ದಾರೆ, ಬೇರೆ ಒಂದು ಕೊಡದೆ ಬಿಡ್ತಾರೆ. ದೇವರು ನನಗೆ ಶ್ರೇಷ್ಠ ವಸ್ತುನ ಕೊಟ್ಟರು, ತನ್ನ ಇವಾಗ ಅಲ್ಪವಾದ ವಿಷಯ ಕೊಡದೆ ಅಂತ ಅಲ್ವಾ. ಯಾರೋ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮಾನೇನೆ ಅವ್ರ ಮಾನೇನೆ ಬದುಕೊಟ್ರು ನಮ್ಗೆ. ತಗೊಳ್ಳಿ ಮಾನೇನೆ ನಿಮ್ಗೆ ಹೇಳ್ಬಿಟ್ಟು ಬದುಕೊಟ್ಮೇಲೆ ಮಾನೆ ಮಾಡಿದಂತ ಒಂದು ವಸ್ತುನ ಮುಟ್ಪಡಿ ಅಂತ ಹೇಳ್ಬಿಡ್ತಾರ ಅಲ್ವಾ. ಆಗಿರ್ಬೇಕಾದ್ರೆ ಯೋಚನೆ ಮಾಡಿ, ದೇವ್ರು ಕೊಟ್ಟಂತ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ನಮ್ಮ ಕರ್ತನಾದ ಮೂಲಕ ಅಷ್ಟು ದೊಡ್ಡದಾಗಿದೆ. ದೇವ್ರ ಮಕ್ಕಳು ನಮ್ಮ ಬಲಹೀನತೆ ನಾವು ಅಳಿಸೋರಾಗಿ ದೇವರ ಸನ್ನಿಧಿಗೆ ಬಂದು ಅದನ್ನ ಬಿಡುವ ಹಾಗೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಕ್ರಿಸ್ತನಲ್ಲಿ ಆ ಒಂದು ಪ್ರಾರ್ಥನೆ ನಮ್ಮ ಬಲಹೀನತೆ ಅಂತ ನಮಗೆ ಬಲವನ್ನು ಕೊಟ್ಟು ಮುಂದೆ ಬರುವಂತ ದಿನಗಳಲ್ಲಿ ನಾವು ಅದಕ್ಕೆ ಯೋಗ್ಯ ನಡಬೇಕೆ. ಅದನ್ನು ನಡೆಸಲಾಗಿತ್ತು, ನಮ್ಮ ಮನಸ್ಸನ್ನ ಸಿದ್ಧೀಕರಣ ಮಾಡಬೇಕಾದ ಬಲು ಬಲಿ ನಮಗೆ ಸಾಕಾಗಿದೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ನೀವು ಹೋಗ್ತಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರಾ? ಇದನ್ನ ತುಂಬಾ ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ, ಆಗುತ್ತೆ ತುಂಬಾ ಇಷ್ಟವಾಗುತ್ತೆ ಅಂತ ಹೇಳ್ತಾ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ದೇವರಿಗೆ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ?